ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಹಾ ಗುಡ್ ಆಫ್ಟರ್ನೂನ್ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ಅಥವಾ ಕೆ ಎಸ್ ವಿದ್ಯಾರ್ಥಿಗಳಿಗೆ ಮಾನಸಿಕ ಸಾಮರ್ಥ್ಯದ ಒಂದು ಮೆಂಟಲಿಟಿ ಸಂಬಂಧಪಟ್ಟಂಗೆ ಇರತಕ್ಕಂಥ ಕೆಲವು ಟಾಪಿಕ್ಗಳನ್ನು ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಫಸ್ಟ್ ಇನಿಷಿಯಲ್ ಆಗಿ ನೀವು ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಈಗಿನ ಇತ್ತೀಚಿನ ಒಂದು ನೋಟಿಫಿಕೇಷನದಲ್ಲಿ ಇಂಪಾರ್ಟೆಂಟ್ ಯಾವ ಟಾಪಿಕ್ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಮೊದಲು ಹೇಳಿಕೊಟ್ಟು ಅದರ ಜೊತೆಗೆ ನೆಕ್ಸ್ಟ್ ಇನ್ನು ಬ ಡೈಲಿ ಯಾವ ಇಂಪಾರ್ಟೆಂಟ್ ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಫಸ್ಟಿಗೆ ರಿಸೋನಿಂಗ್ ಕಾನ್ಸೆಪ್ಟ್ ಆಗಲಿ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಆಗಲಿ ಮತ್ತು ಡಾಟಾ ಇಂಟರ್ಪ್ರೇಸ್ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ ಅದರ ಜೊತೆಗೆ ಈ ಸಿಲಾಬಸ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ನಿಮ್ಮ ಡೌಟ್ಸ್ಗಳನ್ನ ಕೇಳಿ ಕೇಳಿರಿ ಅದು ಡೌಟ್ಸನ್ನು ಕ್ಲಿಯರ್ ಹೋಗೋಣ ಈಗ ಈ ಒಂದು ಈ ಪಿ ಎಸ್ ಐ ಎಷ್ಟು ಕ್ವೆಶನ್ ಬರ್ಬೋದು ಅದೊಂದು ನಾವು ಗಮನ ಕೊಡ್ತಾ ಹೋಗೋಣ ಈ ಪಿ ಎಸ್ ಐ ಒಂದು ಪೇಪರ್ ಟೂದಲ್ಲಿ ಒಂದು ಹದಿನೈದು ಹನ್ನೆರಡರಿಂದ ಹದಿನೈದು ಕ್ವಶನ್ಗಳು ಮೆಂಟಾಲಿಟಿ ಸಂಬಂಧ ಬರ್ತಾವೆ ಅದರಲ್ಲಿ ಒಂದು ರೀಸನಿಂಗ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಒಂದು ಆರರಿಂದ ಏಳು ಕ್ವಶನ್ ಬರ್ತವೆ ಅದ್ರ ಜೊತೆಗೆ ನಂತರದಲ್ಲಿ ಕ್ವಾಂಟಿಟ್ಯೂ ಅಪ್ ಟು ಡೇ ಅಂತ ಬರುತ್ತೆ ಅದರಲ್ಲಿ ಕೂಡ ಒಂದು ಎ ಎಂಟರಿಂದ ಒಂಬತ್ತು ಕ್ವಶನ್ ಬರ್ತಾವೆ ಸೊ ನೀವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಔಟ್ ಆಫ್ ಔಟ್ ತೊಗೊಬೋದು ಒಂದು ಮೆಂಟಾಲಿಟಿಯಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ಕ್ವಶನ್ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಹತ್ತು ಹನ್ನೊಂದು ಆ ಕ್ವಶನ್ಗಳು ರೀಚ್ ಆದರೆ ನೀವು ಏಯ್ಟಿ ಏಯ್ಟಿ ಫೈವ್ ತನಕ ಕ್ರಾಸ್ ಮಾಡ್ಬೋದು ಜಿ ಕೆ ಒಂದು ಸೆವೆಂಟಿ ಮಾಡಿ ಇದಕ್ಕೊಂದು ಒಂದು ಹತ್ತು ಹನ್ನೆರಡು ಕ್ವೆಶನ್ಗಳನ್ನು ನೀವು ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಕ್ಸಾಮ್ಗೆ ಸಕ್ಸಸ್ ಆಗೋದು ಪಿ ಎಸ್ ಎಕ್ಸಾಮ್ ಆಗಲಿ ಮತ್ತು ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಲಿ ಸೊ ಫಸ್ಟ್ ನೀವು ಏನು ಗಮನ ಇಲ್ಲಿ ಫಸ್ಟ್ ಇನಿಷಿಯಲಿ ನೀವು ಬೇಸಿಕ್ ಅನ್ನೋದು ಗೊತ್ತಿರಬೇಕು ಯಾವ ಥರ ಬೇಸಿಕ್ಕು ನಿಮ್ಮ ಫಸ್ಟ ಈ ಕೆಲವೊಂದಿಷ್ಟು ಟೇಬಲ್ಸ್ಗಳ ಬಗ್ಗೆ ಗೊತ್ತಿರಬೇಕು ಅದು ಒಂದು ಒಂದು ಬೇಸಿಗೆ ಗೊತ್ತಿರಬೇಕು ಅದ್ರ ಜೊತೆಗೆ ಸ್ವಲ್ಪ ಕೂಡಿಸೋದು ಕಳೆಯೋದು ಗುಣಾಕಾರ ಬಾಕಾರ ಅದರ ಒಂದು ಸ್ವಲ್ಪ ಗೊತ್ತಾಗ ಸಾಕು ನಾನು ಇಲ್ಲಿ ಲಾಂಗ್ ಮೆಥಡ್ ಹೇಳ್ತೀನಿ ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ನೀವು ಈಸಿಯಾಗಿ ಎಕ್ಸಾಮ್ದಲ್ಲಿ ಫೇಸ್ ಮಾಡಬೇಕು ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ಗಳ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ನೀವು ಏನು ಫಸ್ಟ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಗಮನ ಕೊಡಬೇಕಂದ್ರೆ ನೀವು ಸೈನ್ಸು ಮತ್ತು ಮೆಂಟಲಿಟಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ಆದರೆ ನಿಮ್ಗೆ ಎಕ್ಸಾಮ್ದಲ್ಲಿ ಒಂದು ಸ್ಕೋರ್ ಮಾಡಕ್ಕೆ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ನೀವು ಜಿ ಕೆ ಎಲ್ಲ ಇದ್ದಂಗೆ ಅದ ಸೊ ಮೆಂಟಾಲಿಟಿ ಸೈನ್ಸನ್ನು ನೀವು ಭಾಳ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದ್ದೆ ಆದರೆ ನೀವು ಔಟ್ ಆಫ್ ಔಟ್ ಮೆಂಟಾಲಿಟಿ ಆಗಲಿ ಸೈನ್ಸಲ್ಲಿ ತೊಗೊಬೋದು ಮತ್ತು ಸೊ ಡೇ ಬೈ ಡೇ ವರ್ಕ್ ಮಾಡ್ಬೇಕು ಒಂದು ಡೈಲಿ ಇಲ್ಲಾಂದರೂ ಒಂದು ಒಂದು ನಲವತ್ತೈದು ಅಥವಾ ಒಂದು ಗಂಟೆ ಆದರೂ ಕೂಡ ನೀವು ಮೆಂಟಾಲಿಟಿ ಬಗ್ಗೆ ಒಂದು ಚಲೋ ಕ್ವಶನ್ ಬಿಡಿಸ್ತಾ ಹೋದ್ರಂದ್ರೆ ನಿಮ್ಗೆ ಮ್ಯಾಥ್ಸ್ ಅನ್ನೋದು ಮರ ಮರಿಯೋಲ್ಲ ಮತ್ತು ಟೆ ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ಹೇಳ್ತೀನಿ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಹೇಳ್ತೀನಿ ಅವ್ನು ಗಮನ ಕೊಟ್ಟರೆ ಸಾಕು ಅಷ್ಟು ಮಾಡಿದರೆ ನೀವು ಎಕ್ಸಾಮ್ದಲ್ಲಿ ಇದು ಮಾಡ್ಬೋದು ಈಗ ಡಿ ಫಸ್ಟ್ ನಿಮ್ಗೆ ಮೆನ್ ಮೆಂಟಾಲಿಟೀಲಿ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅನ್ನೋದು ಹೇಳ್ಬಿಡ್ತಾರೆ ಅಂದರೆ ನಿಮಗೆ ಇದ್ರಾಗ ಮೆಂಟಾಲಿಟಿಲಿ ಮೂವತ್ತು ನಾಲ್ಕು ಟಾಪಿಕ್ ಇದ್ದಾವೆ ಅದರಾಗ ಇಂಪಾರ್ಟೆಂಟ್ ಯಾವ ಈ ಪಿ ಸಿ ಮತ್ತು ಪಿ ಎಸ್ ಐ ಎಷ್ಟು ಗಮನ ಕೊಡಬೇಕು ಎಷ್ಟು ಓದಬೇಕು ಅವ್ನು ಎಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕು ಫಸ್ಟ್ ಈಗ ಪಿ ಸಿ ಮತ್ತು ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ನೀವು ಫಸ್ಟ್ ಇನಿಷಿಯಲಿ ಏನು ಗಮನ ಕೊಡಬೇಕಂದ್ರೆ ಫಸ್ಟು ನಂಬರ್ ಸಿರೀಸ್ ಅಂತ ಒಂದು ಟಾಪಿಕ್ ಬರೋದು ಸರಣಿಗಳು ಅಂತ ಈಗ ಫಾರ್ ಎಕ್ಸಾಂಪಲ್ ಮೂರು ಹತ್ತು ಒಂದು ನೂರ ಒಂದು ಡ್ಯಾಶ್ ಟ್ಯಾಚ್ ಕ್ವೆಶನ್ ಮಾರ್ಕ್ ಅಂತ ಇದೆ ತ್ರೀ ಟೆನ್ ಒನ್ ನಾಟ್ ಒನ್ ಇದು ಒಂದು ಸ್ಪರ್ಧಾತ್ಮಕ ಕೇಸ್ ಫ್ಲಿಮ್ಸಲ್ಲಿ ಕೇಳ್ಯಾರ ಎಷ್ಟು ಅಂದ್ರೆ ಮೂರು ಹತ್ತು ಒಂದು ನೂರ ಒಂದು ಡ್ಯಾಶ್ ಟ್ಯಾಚ್ ಕ್ವೆಶನ್ ಮಾರ್ಕ್ ಸೊ ಈ ಥರ ಕ್ವಶನ್ಗಳನ್ನು ನೀವು ಏನು ಮಾಡ್ಬೇಕಂದ್ರೆ ಇದು ನಂಬರ್ ಸೀಜ್ ಟಾಪಿಕ್ದಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ತ್ರೀ ಟೆನ್ ಒನ್ ನಾಟ್ ಒನ್ ಮೂರು ಹತ್ತು ಒಂದು ನೂರ ಒಂದು ಈ ಕ್ವಶನ್ಗಳನ್ನ ಈ ನಂಬರ್ ಸಿಸ್ ಟಾಪಿಕನ್ನು ನೀವು ಗಮನ ಕೊಡ್ತಾ ಹೋಗ್ಬೇಕು ಹಲೋ ಹೇಳಿ ಸೊ ಮೂರು ಹತ್ತು ಒಂದು ನೂರ ಒಂದು ಇದು ಗಮನ ಕೊಡ್ತಾ ಹೋಗಬೇಕು ಅದ್ರ ಜೊತೆಗೆ ಇದು ಏನು ಇದು ಕೆ ಎಸ್ ಫಿಲ್ಮ್ಸ್ ಟು ತೌಸಂಡ್ ಫೋರ್ಟೀನದಲ್ಲಿ ಕೇದ್ ಕ್ವೆಶನ್ ಸೊ ಈ ಥರ ಕೆ ಎ ಎಸ್ ಆಗಲಿ ಐ ಎ ಎಸ್ ಆಗಲಿ ಕ್ವಶನ್ಗಳನ್ನು ಬಿಡಿಸಬೇಕು ಅದ್ರ ಜೊತೆಗೆ ಪಿ ಸಿ ಮತ್ತು ಪಿ ಎಸ್ ಐ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿದ್ದೆ ಆದರೆ ಮೆಂಟಲ್ ಅಲ್ಲಿರ್ತಕ್ಕಂಥ ಕ್ವಶನ್ಗಳು ಸಾಲ್ವ್ ಮಾಡಿದ್ದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಇದು ಮಾಡ್ಬೋದು ವರ್ಕ್ ಮಾಡ್ಬೋದು ಇಲ್ಲಿ ಆನ್ಸರ್ ಏನು ಬರುತ್ತದೆ ಹೇಳ್ರೂ ಆನ್ಸರ ಇಲ್ಲಿ ಬರ್ಬೋದು ಏನು ಬರ್ಬೋದು ಆನ್ಸರ ಏನು ಮಾಡು ಒನ್ ಝೀರೋ ಟೂ ಜೀರೋ ಟೂ ಬರ್ದಾ ಇದಕ್ಕೆ ಆನ್ಸರ್ ಏನಂದ್ರೆ ಹ್ಞೂ ಓಕೆ ಸೊ ಏನಿದೆ ಅಂದ್ರೆ ತ್ರೀ ಇಂಟು ತ್ರೀ ಎಷ್ಟು ನೈನ್ ಪ್ಲಸ್ ಒನ್ ಮಾಡ್ರಿ ಎಷ್ಟು ಟೆನ್ ಸರಿನಾ ತ್ರೀ ಇಂಟು ತ್ರೀ ನೈನ್ ಪ್ಲಸ್ ಒನ್ ಮಾಡಿ ಟೆನ್ ಏನು ರೀ ಹ್ಞೂ ಟೆನ್ ಇಂಟು ಟೆನ್ ಎಷ್ಟು ಹಂಡ್ರೆಡ್ ಟೈತಾ ಪ್ಲಸ್ ಒನ್ ಮಾಡಿರಿ ಒನ್ ಆಟ್ ಒನ್ ಟೀತಾ ಕೆ ಎಸ್ ಫಿಲ್ಮ್ಸ್ ಆಗಲಿ ಸೊ ಇವ್ನು ಕ್ವೆಶನ್ ಬಿಡಿಸ್ಬೇಕು ನೀವು ಯಾವುದೋ ಕೆ ಎಸ್ ಬಂದತಿ ಐ ಎಸ್ ಎಸ್ ಎಕ್ಸಾಮ್ದಲ್ಲಿ ಕೆಳ ಅಂತ ಗಮನ ಇದು ಮಾಡಬಾರ್ದು ಸೊ ಪಿ ಸಿ ಮತ್ತು ಪಿ ಎಸ್ ಎಕ್ಸಾಮ್ದಲ್ಲಿ ಎಕ್ಸಾಮದಲ್ಲಿ ಟಫ್ ಇರ್ತ ಕ್ವೆಶನ್ಗಳು ನಿಮ್ಗೆ ಬರ್ತಾವೆ ಅವ್ನು ಗಮನ ಕೊಡಬೇಕು ಜಾಸ್ತಿ ಹೇಳ್ತಾನೆ ನೀವು ಕ್ವಶನ್ಗಳನ್ನು ನಾನು ಟಾಪಿಕ್ ವೈಸ್ ಗಮನ ಕೊಡ್ತಾ ಬರ್ತಾನೆ ಸೊ ಫಸ್ಟ್ ಇನಿಷಿಯಲ್ ಇಲ್ಲ ನಂಬರ್ ಸೀರೀಸ್ ಒನ್ ಟಾಪಿಕ್ ಆಗಲಿ ಕೋಡಿಂಗ್ ಡಿ ಕೋಡಿಂಗ್ ಆಗಲಿ ನಂತರದಲ್ಲಿ ದಿಕ್ಕುಗಳ ಮೇಲೆ ಸಮಸ್ಯೆ ಆಗಲಿ ಗಡಿಯಾರ ಸಮಸ್ಯೆ ಆಗಲಿ ಟೈಮ್ ಆ್ಯಂಡ್ ವರ್ಕ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ ರೈಲುಗಳ ಮೇಲೆ ಸಮಸ್ಯೆಗಳಾಗಲಿ ಅದರ ಪರ್ಸೆಂಟೇಜ್ ಆಗಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಲಿ ಸೊ ನೀವು ಎಲ್ಲ ಗಮನ ಕೊಡ್ತಾವೆ ಅವನ್ನೆಲ್ಲ ಹೇಳ್ತೇನೆ ನಾನು ಮುಂದಿನ ಕ್ಲಾಸ್ದಾಗ ಬಟ್ ನೀವು ಗಮನ ಏನು ಕೊಡ್ಬೇಕಂದ್ರೆ ಕೆಲವು ಒಂದು ಮಿನಿಮಮ್ ಇಲ್ಲಾಂದ್ರೆ ಒಂದು ಇಪ್ಪತ್ತು ಟಾಪಿಕ್ ನೀವು ಪಿ ಎಸ್ ಐದಲ್ಲಿ ಗಮನ ಕೊಟ್ಟಿರಿದ್ದೆ ಅದರ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲೀಕ್ ಹಾಕಾರೆ ಪಿ ಎಸ್ ಸಿ ಎಕ್ಸಾಮದಲ್ಲಿ ಒಂದು ಇಪ್ಪತ್ತು ಟಾಪಿಕ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹದಿನೈದು ಟಾಪಿಕ್ ಇಷ್ಟು ಮಾಡಿದ್ದೆ ಆದರೆ ನೀವು ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಔಟ್ ಅಫೋರ್ಟ್ ಮಾಡ್ಬೋದು ಆಯಿತಾ ಮತ್ತು ಅಷ್ಟೇ ಈಸಿಯಾಗಿ ಮತ್ತು ಅಷ್ಟು ಶಾರ್ಟ್ಕಟ್ ಮುಖಾಂತರ ಹೇಳ್ತಾನೆ ಅದು ಗಮನ ಕೊಡ್ರಿ ಸೊ ಇದು ಕೂಡ ಹೆಂಗೆ ಮಾಡೋದು ಒನ್ ನಾಟ್ ಹಂಡ್ರೆಡ್ ಇಂಟು ಹಂಡ್ರೆಡ್ ನಂತರದಲ್ಲಿ ಇದು ಒನ್ ನಾಟ್ ಒನ್ ಆಗಬೇಕು ಒನ್ ಆಟ್ ಒನ್ ಇಂಟು ಒನ್ ಆಟ್ ಒನ್ ಮಾಡಿದ್ರೆ ಒನ್ ಜೀರೋ ಟು ಝೀರೋ ಒನ್ ಬರುತ್ತದೆ ಪ್ಲಸ್ ಒನ್ ಮಾಡಬೇಕು ಸೊ ಒನ್ ಝೀರೋ ಟು ಝೀರೋ ಟು ಸೊ ಇದು ಕೆ ಎಸ್ ಬಿ ಎಂಸಲ್ಲಿ ಕೈ ಕ್ವಶನ್ ಸೊ ಗಮನ ಕೊಡಬೇಕು ಇದು ಒನ್ ಆಟ್ ಒನ್ ಇಂಟು ಒನ್ ಆಟ್ ಒನ್ ಆಗಬೇಕು ಒನ್ ಅವರ ಒಂದು ಇಂಟು ಒನ್ ಅವರ ಒನ್ ಮಾಡಿದಾಗ ಒನ್ ಜೀರೋ ಟು ಜೀರೋ ಒನ್ ಬರುತ್ತೆ ಸೊ ಇಷ್ಟು ಗಮನ ಕೊಡ್ತಾ ಹೋಗ್ಬೇಕು ಅಷ್ಟೇ ಇದು ನಂಬರ್ ಸೀರೀಸಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟೆ ಸೊ ನಂಬರ್ ಸೀರೀಸ್ ಒಂದು ಒಂದು ಅದ್ರ ಜೊತೆ ಕೋಡಿಂಗ್ ಡಿ ಕೋಡಿಂಗ್ ಅದು ಬರುತ್ತೆ ಸೊ ಕೋಡಿಂಗ್ ಡಿ ಕೋಡಿಂಗ್ ಒಂದು ನಂತರ ಗಡಿಯಾರ ದಿಕ್ಕುಗಳ ಮೇಲೆ ಪರೀಕ್ಷೆಗಳಾಗಿರ್ಬೋದು ನಂತರದಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದು ಬರೋದು ನಂತರ ರ್ಯಾಂಕಿಂಗ್ ಟೆಸ್ಟ್ ಅಂತ ಬರುತ್ತೆ ಶ್ರೇಣಿ ಪರೀಕ್ಷೆ ಅಂತ ಬರುತ್ತೆ ಅದರ ಜೊತೆಗೆ ನೀವು ಗಮನ ಏನು ಕೊಡ್ಬೇಕಂದ್ರೆ ಈ ಡೈಸ್ ಅಂತ ಬರುತ್ತೆ ಒಂದು ಡೈಸ್ ಇದು ಪಿ ಎಸ್ ಐದಲ್ಲಿ ಇಂಪಾರ್ಟೆಂಟ್ ಇದು ಡೈಸ್ ಇದ್ದಿನ ದಿನ ದಾಳ ಅಂತ ಬರುತ್ತೆ ಸೊ ಒಂದು ನಾಲ್ಕು ದಾಳ ಕೊಟ್ಟಿರ್ತಾರೆ ಅದರಾಗ ದ ಅಪೋಸಿಟ್ ಟೂ ನಂಬರ್ ಅಂತ ಕೇಳ್ತಾರೆ ಅಂದರೆ ಇದರಾಗ ಟೂ ನಂಬರ್ ಒಂದು ಮಿಸ್ ಆಗಿದ್ದು ನಂಬರ್ ಕೊಡ್ತಾರೆ ಅದು ಗಮನ ಕೊಡ್ತಾ ಹೋಗ್ಬೇಕು ಮಿಸ್ಸಿಂಗ್ ನಂಬರ್ ಅಂತ ಬರುತ್ತೆ ಬಿಟ್ಟು ಹೋದ ಸಂಖ್ಯೆಗಳು ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಸರ್ಕಲ್ ಕೊಟ್ಟಿರ್ತಾರೆ ಇಲ್ಲಿ ಸರ್ಕಲ್ ಇದೆ ಝೀರೋ ಸೆವೆನ್ ಇದು ಟ್ವೆಂಟಿ ಸಿಕ್ಸ ಕ್ವಶನ್ ಮಾರ್ಕ್ ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವುದು ಆನ್ಸರ್ ಬರುತ್ತೆ ಹೇಳಿ ನೋಡು ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ್ದು ಸ ಆನ್ಸರ್ ಹೇಳ್ರಿ ಝೀರೋ ಇದೆ ಸೆವೆನ್ ಇದೆ ಕ್ವಶನ್ ಮಾರ್ಕ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಕ್ವಶನ್ ಮಾರ್ಕ್ ಇದೆ ಏನು ಬರ್ಬೋದು ಅಲ್ಲಲ್ಲ ಇಲ್ಲಿ ಝೀರೋ ಇದೆ ಸೆವೆನ್ ಇದೆ ಟ್ವೆಂಟಿ ಸಿಕ್ಸ್ ಇದೆ ಕ್ವಶನ್ ಮಾರ್ಕ್ ಇದೆ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತೆ ಹೇಳಿರಿ ಐದು ಬರುತ್ತಾ ಅಥವಾ ಬೇರೆ ಬರುತ್ತೆ ಹೇಳ್ರಿ ಐದು ಬರ ಲಾಂಗ್ ನೆಕ್ಸ್ಟ್ ಆಪ್ಷನ್ ಹೇಳ ಆಪ್ಷನ್ನ ಅರವತ್ತು ಅರವತ್ತೈದು ಅರವತ್ತ್ಮೂರು ಅರವತ್ತೆರಡು ಇಲ್ಲ ಹ್ಞೂ ಹೇಳಿರಿ ಸಿಕ್ಸ್ಟಿ ತ್ರೀ ಬಂತ ಸರಿ ಅರವತ್ತ್ಮೂರು ಹೆಂಗೆ ಬರುತ್ತೆ ಹೇಳಿರಿ ಅರವತ್ತ್ಮೂರು ಹೆಂಗೆ ಬರುತ್ತೆ ಅರವತ್ತ್ಮೂರು ಹೆಂಗೆ ಬರುತ್ತೆ ಹೇಳಿರಿ ಸಿಕ್ಸ್ಟಿ ತ್ರೀ ಹೆಂಗೆ ಬಂತು ಅರವತ್ತ್ಮೂರು ಹೆಂಗೆ ಬಂತು ಹೇಳ್ಬೇಕು ಹೌದಲ್ಲ ಈಗ ಇಲ್ಲೇ ಭಾಳ ಸಿಂಪಲ್ ಇದೆ ಜೀರೋ ಇದೆ ಸೆವೆನ್ ಇದೆ ಟ್ವೆಂಟಿ ಸಿಕ್ಸ್ ಇದೆ ಇದೆ ಹೆಂಗೆ ಬಂತು ಅಂತ ಹೇಳ್ಬೇಕು ಅಷ್ಟು ಹ್ಞೂ ಹೇಳಿರಿ ನಿಮಗೆಲ್ಲ ಕ್ಯೂಬ್ ಓದ್ತಾವೆ ಹಾಂ ಕ್ಯೂಬ್ ಕ್ಯೂಬ್ ಗೊತ್ತಿರ್ಬೇಕು ಯಾಕಂದ್ರೆ ಅದೇ ಹೇಳಿ ನಿಮ್ಗೆ ಸ್ಕ್ವೇರ್ ರೂಟ್ ಆಗಲಿ ಕ್ಯೂಬ್ ರೂಟ್ ಆಗಿ ಗೊತ್ತಿರಬೇಕು ಒನ್ ಕ್ಯೂಬ್ ಅಂದರೆ ಎಷ್ಟು ಒನ್ ಕ್ಯೂಬ್ ಅಂದರೆ ಎಷ್ಟು ಹೇಳ್ರಿ ಹಾಂ ಒನ್ ಒನ್ ಮೈನಸ್ ಒನ್ ಮಾಡಿರಿ ಎಷ್ಟು ಜೀರೋ ಬಂತ ಬಂತಿಲ್ಲ ನೋಡಿರಿ ಒನ್ ಕ್ಯೂ ಬಂದರೆ ಒಂದು ಅದಕ್ಕೆ ಮೈನಸ್ ಒನ್ ಮಾಡ್ರೆ ಎಷ್ಟು ಜೀರೋ ಬಂತ ಸರಿ ನೆಕ್ಸ್ಟ ಇನ್ನು ಟೂ ಕ್ಯೂ ಬಂದರೆ ಎಷ್ಟಾಗುತ್ತದೆ ಟೂ ಕ್ಯೂ ಬಂದರೆ ಎಷ್ಟು ಏಟ್ ಆಯಿತಾ ಹಾಂ ಮೈನಸ್ ಒನ್ ಮಾಡ್ರೆ ಎಷ್ಟಾಯಿತು ಸೆವೆನ್ ಬಂತ ಹೌದಲ್ರಿ ಟೂ ಕ್ಯೂ ಬಂದರೆ ಏಟು ಮೈನಸ್ ಒನ್ ಮಾಡ್ರೆ ಸೆವೆನ್ ಬಂತ ನೆಕ್ಸ್ಟ ತ್ರೀ ಕ್ಯೂ ಬಂದರೆ ಎಷ್ಟು ತ್ರೀ ಕ್ಯೂ ಬಂದರೆ ಎಷ್ಟು ಹೇಳಿ ತ್ರೀ ಕ್ಯೂ ಬಂದರೆ ಎಷ್ಟು ಟ್ವೆಂಟಿ ಸೆವೆನ್ ರೀ ಹಾಂ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಮಾಡಿರಿ ಟ್ವೆಂಟಿ ಸಿಕ್ಸ್ ಬಂತಾ ಹಾಂ ಹಾಂ ಫೋರ್ ಕ್ಯೂ ಬಂದರೆ ಎಷ್ಟು ಸಿಕ್ಸ್ಟಿ ಫೋರ್ ಬಂತಾ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಅಂದರೆ ಎಷ್ಟು ಸಿಕ್ಸ್ಟಿ ತ್ರೀ ರೀ ನೋಡಿರಿ ಗಮನ ಕೊಡ್ರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಒಬ್ಬೊಬ್ಬರು ಮಾತಾಡ್ಬೇಕು ಒಬ್ಬರು ಮಾತಾಡ್ರಿ ಸೈಲೆಂಟ್ ರೀ ಹೌದಾ ಕರೆಕ್ಟ್ ಒಬ್ಬೊಬ್ಬರು ನಿಮ್ಗೆ ಡೌಟ್ಸ್ ಇದ್ದಂದ್ರೆ ಒಬ್ಬೊಬ್ರು ಅವ್ರು ಕೇಳ್ರಿ ಒಬ್ಬರಾಗಣ ಒಬ್ಬರು ಕೇಳ್ರಿ ಸೊ ಇದು ಆಲ್ರೆಡಿ ಎಕ್ಸಾಮ್ದಾಗ ಏದು ಕ್ವೆಶನ್ ಇದು ಆಲ್ರೆಡಿ ಪಿ ಎಸ್ ಎಕ್ಸಾಮ್ದಲ್ಲಿ ಎಕ್ಸಾಮದಲ್ಲಿ ಕೈದ್ ಸೊ ನೀವು ಏನು ಗಮನ ಕೊಡಬೇಕಂದ್ರೆ ಇಂಥ ಕಾನ್ಸೆಪ್ಟ್ಗಳನ್ನ ಕ್ಲೀನಾಗಿ ಅರ್ಥ ಮಾಡ್ಕೊತ ಹೋಗೋಕ್ಕಷ್ಟೇ ತೀತಾ ಸೊ ಈಗ ನಾನು ಇದು ಮಿಸ್ಸಿಂಗ್ ನಂಬರ್ ಟಾಪಿಕ್ ದಿಸ್ ಈಸ್ ಮಿಸ್ಸಿಂಗ್ ನಂಬರ್ ಬಿಟ್ಟು ಹೋದ ಸಂಖ್ಯೆಗಳು ಸೊ ಏನು ಮಾಡ್ತಾರೆ ನಿಮ್ಗೆ ಈ ಥರ ಈ ಟಾಪಿಕ್ ಕೊಡ್ಬೋದು ಬೇರೆ ಬೇರೆ ಕೊಡ್ತಾರೆ ಸೊ ನಾಳೆ ನಿಮ್ಗೆ ಈ ಕ್ವಶನನ್ನು ಇಲ್ಲಿ ಸ್ಲೈಡ್ದಾಗ ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ಕೊಡ್ತಾನೆ ಆಗ್ತಿತ್ತಾ ಮುಂದಿನ ಕ್ಲಾಸಲ್ಲಿ ಕ್ವಶನ್ನ ಮೇಲೆ ಅದ್ರಾಗ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತಾನೆ ಇವತ್ತು ಒಂದು ಕ್ಲಾಸ್ ನಿಮ್ಗೆ ಜಸ್ಟ್ ಡೆಮೊ ಕ್ಲಾಸ್ ಅಂತ ಬೇಸಿಗೆ ತೊಗೊಂಡೆ ನೆಕ್ಸ್ಟ್ ಹಂತ ಹಂತವಾಗಿ ನಿಮ್ಗೆ ಎಲ್ಲ ಟಾಪಿಕ್ ಪಿ ಎಸ್ ಐದಲ್ಲಿ ಎಷ್ಟು ಟಾಪಿಕ್ ಇಂಪಾರ್ಟೆಂಟ್ ಬರ್ತಾವಲ್ಲ ಎಲ್ಲ ಗಮನ ಕೊಡ್ತಾ ಹೋಗೋಣ ಅದ್ರ ಜೊತೆಗೆ ಯಾವ್ಯಾವ ಎಕ್ಸಾಮ್ದಲ್ಲಿ ಏನೇನು ಕೇಳ್ಯಾರ ಕ್ವೆಶನ್ಗಳು ಅವನು ಕೂಡ ಸಾಲ್ವ್ ಮಾಡ್ಕೊಡೋ ಆಯಿತಾ ಈ ಫಾರ್ ಎಕ್ಸಾಂಪಲ್ ಐ ಎಸ್ ಕ್ವಶನ್ ಪೇಪರಲ್ಲಿ ಟಫ್ ಇರ್ತಕ್ಕಂಥ ಕ್ವಶನ್ಗಳು ಅದ್ರ ಜೊತೆ ಕೆ ಎಸ್ ಅಲ್ಲಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಪಿ ಸಿ ಮತ್ತು ಪಿ ಎಸ್ ಐ ಎಫ್ ಡಿ ಎಸ್ ಟಿ ಎಲ್ಲ ಎಕ್ಸಾಮ್ ಇರ್ತಕ್ಕಂಥ ಕ್ವಶನ್ಗಳನ್ನ ಡೌಟ್ಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಈಗ ನೀವು ಏನು ಗಮನ ಕೊಡಬೇಕಂದ್ರೆ ಇಷ್ಟು ಒಂದು ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಸಾಕು ಅದಕ್ಕೆ ನಂಗೆ ಬೇಸಿಕ್ ಏನು ಗೊತ್ತಿರಬೇಕು ಕ್ಯೂ ಬಗ್ಗೆ ಗೊತ್ತಿರಬೇಕು ಸೊ ನಿಮ್ಗೆ ಈ ಒಂದು ಕ್ಯೂ ಬಗ್ಗೆ ಗೊತ್ತಿರಲಿ ಈ ಕ್ಯೂ ಬಗ್ಗೆ ಆಗಲಿ ಮತ್ತು ಸ್ಕ್ವೇರ್ ಕೆ ಸ್ಕ್ವೇರ್ ರೂಟ್ ಆಗಲಿ ಅದ್ರ ಜೊತೆಗೆ ಸ್ವಲ್ಪ ಬೇಸಿಕ್ ಟೇಬಲ್ಸ್ ಅಂತ ಹೇಳಿ ಅದ್ರದ್ದು ಟೇಬಲ್ಸ್ ಅಂದ್ರೆ ವಿಶೇಷವಾಗಿ ನೀವು ಮತ್ತೆ ಗಮನ ಕೊಡ್ಬೇಕಾದ್ರೆ ಟೇಬಲ್ಸ್ ಅಂದ್ರೆ ನೀವು ಮಗಿಗಳನ್ನ ಯಾವ ಪ್ರಿಪೇರ್ ಮಾಡಬೇಕು ಅಂದಾಗ ಇಲ್ಲಿ ಜಸ್ಟ್ ನೋಡು ಹದಿಮೂರು ನಂತರ ಹದಿನೇಳು ನಂತರ ಹತ್ತೊಂಬತ್ತು ಇವು ಮಗ್ಗಿ ಮಗಿಗಳ್ನ ಭಾಳ ಇಂಪಾರ್ಟೆಂಟ್ ಕಲಿಬೇಕು ನೀವು ಏನು ಗೊತ್ತಿರುತ್ತೆ ಅಂದರೆ ಎರಡನ ಮಗಿನೂ ಬರ್ತಾವ ಹತ್ತನ ಮಗ್ಗಿನೂ ಬರ್ತಾವೆ ಎರಡರಿಂದ ಹತ್ತು ಬರುತ್ತೆ ಹನ್ನೆರಡು ಮಗ್ಗಿ ಬರುತ್ತೆ ಹದಿಮೂರನ ಮಗ್ಗಿ ಬರಲ್ಲ ಹದಿನೈದನ ಮಗ್ಗಿ ಬರುತ್ತೆ ಇಪ್ಪತ್ತನ ಮಗ್ಗಿ ಬರುತ್ತೆ ಬಟ್ ಹತ್ತೊಂಬತ್ತು ಬರಲ್ಲ ಬಟ್ ಇವುದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇವು ಯಾವ ಅವಿಭಾಜ್ಯ ಇವೆಲ್ಲ ಆಯ್ತಾ ಅವು ಯಾವ ಸಂಖ್ಯೆಯಿಂದ ಭಾಜ್ಯ ಆಗಲ್ಲ ಇದು ಹದಿಮೂರು ಯಾವ ಸಂಖ್ಯೆಯಿಂದ ಭಾಗ ಹೋಗಲ್ಲ ಹದಿನೇಳು ಕೂಡ ಯಾವ ಸಂಖ್ಯೆಯಿಂದ ಭಾಗ ಹೋಗೋಲ್ಲ ಹತ್ತೊಂಬತ್ತು ಕೂಡ ಯಾವ ಸಂಖ್ಯೆಯಿಂದ ಬಾಗಿ ಹೋಗಲ್ಲ ಸೊ ಈಗ ಹದಿಮೂರನ ಮಗ್ಗಿ ಹದಿನೇಳನ ಮಗ್ಗಿ ಹತ್ತೊಂಬತ್ತನ ಮಗ್ಗಿ ನೀವು ಕಂಪ್ಲೀಟಾಗಿ ಗೊತ್ತಿರಬೇಕು ಒಂಚೂರು ಗೊತ್ತು ಬೇಸಿಕ್ ಗೊತ್ತಿರೋದು ಸಾಕಷ್ಟೇ ಸೊ ಇವನ್ನೆಲ್ಲ ಒಂಚೂರು ಗಮನ ಕೊಡ್ತಾ ಹೋಗ್ಬೇಕಷ್ಟೇ ಆಯ್ತಾ ನೀವು ಭಾಳ ಇಂಪೋ ಯಾವುದು ಮಿಸ್ಸಿ ನಮ್ಗೆ ಕ್ಲಿಯರ್ ಮಾಡಲಾ ಸರಿ ಅದು ಕ್ಲಿಯರ್ ಆಗಿಲ್ಲ ನಿಮಗೆ ಇಲ್ಲ ರೀ ಸಿಂಪಲ್ ಐತೆ ಭಾಳ ಸಿಂಪಲ್ ಇದೆ ಹಾಂ ಝೀರೋ ಸೆವೆನ ಟ್ವೆಂಟಿ ಸಿಕ್ಸ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಸೊ ಎಕ್ಸಾಮ್ ಹಿಂಗೆ ಕೊಟ್ಬಿಡ್ತಾರೆ ಕ್ವಶನ್ದಾಗ ಏನು ಕ್ವಶನ್ ಪಾಸ್ಟ್ ಕೊಡ್ತಾವಣ್ಣ ಏನು ಕೊಡ್ತಾರೆ ಕ್ವಶನ್ ಫೈಂಡ್ ಮಿಸ್ಸಿಂಗ್ ನಂಬರ್ ಕೊಡ್ತಾರೆ ಇಂಗ್ಲೀಷ್ನ ಫೈಂಡ್ ಮಿಸ್ಸಿಂಗ್ ನಂಬರ್ ಕೊಡ್ತಾರೆ ಕನ್ನಡದಲ್ಲಿ ಕೊಡ್ತಾರೆ ಈ ಕೆಳಗಿನ ಚಿತ್ರದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದನ್ನು ಕೇಳ್ತಾರೆ ಈ ಕೆಳಗಿನ ಚಿತ್ರದಲ್ಲಿ ಬಿಟ್ಟು ಹೋದ ಈ ಕ್ವಶನ್ ಮಾರ್ಕ್ ಇಲ್ಲ ಆ ಕ್ವೆಶನ್ ಮಾರ್ಕ್ ಇದ್ದಲ್ಲಿ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕಂಡು ಅಂತ ಕೇಳ್ತಾರೆ ಸೊ ನೀವು ಇಲ್ಲಿ ಜೀರೋ ಹೆಂಗೆ ಬತ್ತು ಕಂಡು ಹಿಡಬೇಕು ಏಳು ಹೆಂಗೆ ಬತ್ತು ಕಂಡು ಹಿಡಬೇಕು ಇಪ್ಪತ್ತೇಳು ಹೆಂಗೆ ಬತ್ತು ಮತ್ತು ಈ ಕ್ವಶನ್ ಮಾರ್ಕ್ ಇದ್ರೆ ಹೆಂಗೆ ಬರುತ್ತೆ ಅದನ್ನ ಏನು ಮಾಡೋದು ಗಮನ ಕೊಡಬೇಕಂದ್ರೆ ಆಪ್ಷನ್ ಮಕ್ ಗಮನ ಕೊಡ್ಬೇಕು ಆಪ್ಷನ್ನ ಚೇಂಜ್ ಮಾಡ್ಬೋದು ಈಗ ಇಪ್ಪತ್ತ್ಮೂರು ಮಾಡ್ಬೋದು ನಲವತ್ತ್ಮೂರು ಅಂತ ಕೊಡ್ಬೋದು ಅರವತ್ತ್ಮೂರು ಅಂತ ಕೊಡ್ಬೋದು ಈಗ ಅರವತ್ತೈದು ಅಂತ ಕೊಡ್ಬೋದು ಅವ್ರು ಏನೋ ಆಪ್ಷನ್ ಕೊಡ್ಬೋದು ನೀವು ಗಮನ ಕಾನ್ಸನ್ಟ್ರೇಟ್ ಏನು ಅಂದ್ರೆ ಜಸ್ಟ್ ಮೊದಲು ಕ್ವಶನ್ ಓದಬೇಕು ಇಲ್ಲಿ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೋಬೇಕು ಆಪ್ಷನ್ ನೋಡ್ಕೋಬೇಕು ಸೊ ಆಪ್ಷನ್ ಇದಕ್ಕೆ ಏನು ಲಿಂಕ್ ಇದೆ ಇದಕ್ಕೆ ಏನು ಲಿಂಕ್ ಇದೆ ಇದಕ್ಕೇನು ಲಿಂಕ್ ಇದೆ ಒಂಚೂರು ಗಮನ ಕೊಡ್ತಾ ಬರಬೇಕು ಸೊ ಈಗ ಕ್ವಶನ್ ಇಲ್ಲಿ ಜಿ ಜೀರೋ ಹೆಂಗೆ ಬಂತು ಅನ್ನೋದು ನೀವು ಗಮನ ಕೊಡ್ತಾ ಹೋದಾಗ ಏನು ಮಾಡ್ಬೇಕಂದ್ರೆ ಈಗ ನಿಮ್ಗೆ ಗೊತ್ತಿದೆ ಒನ್ ಕ್ಯೂ ಅಂದ್ರೆ ಗೊತ್ತಿದೆ ನಿಮ್ಗೆ ಒನ್ ಕ್ಯೂ ಬಂದರೆ ಎಷ್ಟಾಗುತ್ತದೆ ಒನ್ ಆಗುತ್ತದೆ ಹೌದಾ ಒನ್ ಕ್ಯೂಬ್ ಬಂದರೆ ಒನ್ ಸೊ ಒನ್ ಕ್ಯೂ ಬಂದರೆ ಒನ್ ಆದರೆ ಜೀರೋ ಹೆಂಗೆ ಬಂತು ಅವ್ರು ಏನು ಅಂದ್ರೆ ಮೈನಸ್ ಒನ್ ಮಾಡಿಬಿಟ್ರೆ ಸೊ ಮೈನಸ್ ಒನ್ ಮಾಡಿಬಿಟ್ರೆ ಒನ್ ಮೈನಸ್ ಒನ್ ಅಂದರೆ ಏನಾಗುತ್ತದೆ ಜೀರೋ ಆಗುತ್ತದೆ ಭಾಳ ಇಂಪಾರ್ಟೆಂಟ್ ಇಂಥವೆಲ್ಲ ಬೇಸಿಕ್ ಕಲಿಬೇಕಾ ನೋಡಿರಲಿ ಈಗ ಒನ್ ಇಂಟು ಒನ್ ಅಂದ್ರೆ ಎಷ್ಟು ಒನ್ ಆಕೈತೆ ಅಥವಾ ಜೀರೋ ಆಕೈತೆ ಹೇಳಿರಿ ಒನ್ ಆಕತೆ ಹಾಂ ಒನ್ ಇಂಟು ಜೀರೋ ಅಂದ್ರೆ ಒನ್ ಇಂಟು ಜೀರೋ ಅಂದ್ರೆ ಏನಾಗ್ ಜೀರೋ ಆಕತಿಲ್ರಿ ರೀ ಹಾಂ ಜೀರೋ ಮೈನಸ್ ಒನ್ ಅಂದ್ರೆ ಹಾಂ ಮೈನಸ್ ಒನ್ ವೆರಿ ಗುಡ್ ಈಗ ಜೀರೋ ಪ್ಲಸ್ ಒನ್ ಅಂದ್ರೆ ಪ್ಲಸ್ ಒನ್ ಆಗೈತಿಲ್ಲ ಹ್ಞೂ ಸರಿ ಈಗ ಜೀರೋ ಇಂಟು ಜೀರೋ ಅಂದ್ರೆ ಜೀರೋ ಆಗತ್ತಲ್ಲ ಹಾಂ ಈಗ ನನ್ನ ಪ್ರಕಾರ ಏನಂದ್ರೆ ಸ್ವಲ್ಪ ನೀವು ಬೇಸಿಕ್ಕಾಗಿ ಒಂಚೂರು ಗಮನ ಕೊಡ್ತಾ ಬರೋಕ್ಕೆ ಸೊ ಬೇಸಿಕ್ಕ ನೀವು ಗಮನ ಕೊಟ್ಟಿದ್ದೆ ಆದ್ರೆ ಮುಂದೊಂದಿನದಾಗ ನಿಮ್ಗೆ ಕರೆಕ್ಟಾಗಿ ಏನಾಗತ್ತೆ ಭಾಳ ಇಂಪಾರ್ಟೆಂಟ್ ಆಗತ್ತೆ ಇವೆಲ್ಲ ಬೇಸಿಕ್ ಭಾಳ ಇಂಪಾರ್ಟೆಂಟ್ ಇವೆಲ್ಲ ಸೊ ಅದಕ್ಕೆ ಈಗ ಇಲ್ಲಿ ನಮ್ಮ ಏನು ಕ್ವಶನ್ ಇದೆ ಅಂದ್ರೆ ನೋಡಿ ಗಮನ ಕೊಡ್ರಿ ಒನ್ ಮೈನಸ್ ಒನ್ ಅಂದ್ರೆ ಜೀರೋ ಆಯಿತಾ ಒನ್ ಮೈನಸ್ ಒನ್ ಜೀರೋ ಆಯಿತು ಉದು ಇದು ಕ್ಲಿಯರ್ ಆಯ್ತಾ ಇನ್ನು ಏಳು ಹೆಂಗೆ ಬಂತು ಗಮನ ಕೊಡ್ಬೇಕು ಈಗ ಟೂ ಕ್ಯೂಬ್ ಅಂದ್ರೆ ನಿಮ್ಗೆ ಗೊತ್ತಿದೆ ಟು ಕ್ಯೂಬ್ ಎಷ್ಟು ಎಷ್ಟಾಗುತ್ತದೆ ಏಯ್ಟ್ ಆಗುತ್ತದೇನಾ ಟು ಕ್ಯೂಬ್ ಅಂದ್ರೆ ಏಟ್ ಮೈನಸ್ ಅಲ್ಲಿ ಕೂಡ ಒಂದು ಮಾಡ್ಯಾರ ಮೈನಸ್ ಒನ್ ಏಯ್ಟ್ ಮೈನಸ್ ಒನ್ ಅಂದ್ರೆ ಸೆವೆನ್ ಆಯಿತು ಹೌದಿಲ್ಲ ರೀ ಏಟ್ ಮೈನಸ್ ಒನ್ ಸೆವೆನ್ ಆಯಿತು ಇನ್ನು ತ್ರೀ ಕ್ಯೂ ಬಂದರೆ ಎಷ್ಟಾಗುತ್ತದೆ ಟ್ವೆಂಟಿ ಸೆವೆನ್ ಆಗುತ್ತದೆ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಅಂದ್ರೆ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಅಂದರೆ ಎಷ್ಟಾಗುತ್ತದೆ ಟ್ವೆಂಟಿ ಸಿಕ್ಸ್ ಆಗುತ್ತದೆ ಹೌದಿಲ್ಲ ನೋಡಿರಿ ಒನ್ ಕ್ಯೂಬ್ ಅಂದರೆ ಒಂದು ಮೈನಸ್ ಒನ್ ಅಂದರೆ ಝೀರೋ ಟೂ ಕ್ಯೂ ಬಂದರೆ ಏಟ್ ಮೈನಸ್ ಒನ್ ಅಂದರೆ ಸೆವೆನ್ ತ್ರೀ ಕ್ಯೂಬ್ ಬಂದರೆ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ನಾವು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಜೀರೋ ಬಂತು ಸೆವೆನ್ ಬಂತು ಟ್ವೆಂಟಿ ಸಿಕ್ಸ್ ಬಂತು ಝೀರೋ ಸೆವೆನ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ನೈನ್ ನೋಡ್ಕೆ ಇಲ್ಲಿ ಒನ್ ಕ್ಯೂಬ್ ಇದೆ ಟೂ ಕ್ಯೂಬ್ ಇದೆ ತ್ರೀ ಕ್ಯೂಬ್ ಇದೆ ಏನೇನು ಹಾಕ್ಬೇಕು ಫೋರ್ ಕ್ಯೂಬ್ ಫೋರ್ ಕ್ಯೂಬ್ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಸಿಕ್ಸ್ಟಿ ತ್ರೀ ಸೊ ಸಿಕ್ಸ್ಟಿ ತ್ರೀ ನೋಡಬೇಕು ಇಲ್ಲಿ ಸಿಕ್ಸ್ಟಿ ತ್ರೀ ಇದೆ ಇದಕ್ಕೂ ಆಗಬೇಕು ಆಪ್ಷನ್ ಸಿ ಅಂತ ಹಾಕ್ಬೇಕು ಗಮನ ಕೊಡ್ತಾ ಹೋಗ್ಬೇಕು ಅಷ್ಟೇ ಹ್ಞೂ ಅರ್ಥ ಐತೆ ಎಲ್ಲರಿಗೂ ಸೊ ಇದ್ರ ಬಗ್ಗೆ ಡಿಟೇಲ್ ಹೋಗ್ತಾನೆ ಅಂದ್ರೆ ಇದು ಇದ್ರ ಬಗ್ಗೆ ನೈನ್ ನೈನ್ ಮಾಡೋಣ ಏನು ರೀ ಹೇಳಿರಿ ಏನು ರೀ ಇಲ್ಲ ಅಂದ್ರೆ ಅದು ಮಿಸ್ ಅದು ಸೇಮ್ ಆಗುತ್ತದೆ ಬಟ್ ಏನಕ್ಕೆ ಕೆಲವು ಕಾನ್ಸೆಪ್ಟ್ಗಳು ಇದಕ್ಕೆ ಅದಕ್ಕೆ ಬೇರೆ ಲಿಂಕ್ ಇದೆ ಬ ನಂಬರ್ ಸೀರೀಸ ಬೇರೆ ಮಿಸ್ಸಿಂಗ್ ನಂಬರು ಬೇರೆ ಬಟ್ ಮಿಸ್ಸಿಂಗ್ ನಂಬರ್ ಅಂದರೆ ಏನಕ್ಕೆ ಈ ಬಾಕ್ಸ್ನಾಗ ಕೊಟ್ಟಿರ್ತಾರೆ ಆ ಬಾಕ್ಸ್ನಾಗೆ ಔಟ್ ಮಾಡಬೇಕು ಬಟ್ ಒಂದೊಂದು ಎಕ್ಸಾಮ್ ಹೆಂಗೆ ಕೊಡ್ತಾರೆ ಒಂದು ಬಾಕ್ ಚೌಕ್ ಬಾಕ್ಸ್ ಕೊಟ್ಬಿಟ್ಟು ಈ ಬಾಕ್ಸ್ ಕೊಟ್ಟು ಏನು ಮಾಡ್ತಾರೆ ಅಂದರೆ ಈ ಥರ ಕೊಟ್ಬಿಟ್ಟು ಇಲ್ಲಿ ವ್ಯಾಲ್ಯೂ ಬರ್ತಾರೆ ಆ ವ್ಯಾಲ್ಯೂ ಬರ್ದಾಗ ಈಗ ನೋಡಿರಿ ಇಲ್ಲಿ ಟೂ ಇದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೈವ್ ಅಂತ ತಿಳ್ಕೊಡ್ರಿ ಈಗ ಎಲ್ಲ ಕೂಡಿಸಿ ಎಷ್ಟಾಗುತ್ತಾ ಎಷ್ಟಾಗುತ್ತ ಹನ್ನೊಂದು ಆಗೈತೇನು ರೀ ಹಾಂ ಲೆವೆನ್ ಆಯಿತಾ ಸೊ ಈಗ ಇಲ್ಲಿ ಕೂಡಿಸ್ರೆ ಏನು ಮಾಡ್ತಾರೆ ಇಲ್ಲಿ ಕೂಡ ಇದು ತ್ರೀ ಕೊಡ್ತಾರೆ ಇದು ಸಿಕ್ಸ್ ಆಯಿತು ಇಲ್ಲೊಂದು ಏನು ಸಂಖ್ಯೆ ಕೊಡ್ತಾರೆ ಎರಡು ಕೊಡ್ತಾರೆ ಇದು ಎಷ್ಟಾಯಿತು ಇದು ಲೆವೆನ್ ಆಯಿತಾ ಇದು ಲೆವೆನ್ ಆಯಿತು ಇಲ್ಲಿ ನಾಲ್ಕು ಕೊಡ್ತಾರಾ ಇಲ್ಲಿ ಮೂರು ಕೊಡ್ತಾರಾ ಹೌದಾ ಈಗ ಕ್ವಶನ್ ಮಾರ್ಕ್ ಕೊಡ್ತಾರೆ ಇದಕ್ಕೆ ಆನ್ಸರ್ ಹೇಳು ಇದಕ್ಕೆ ಆನ್ಸರ್ ಹೇಳಿ ಇದು ಕ್ವೆಶನ್ ಮಾರ್ಕ್ ಇದೆ ಕ್ವೆಶನ್ ಮಾರ್ಕ್ ಇದು ಹೇಳ ಇದಕ್ಕೆ ಎಷ್ಟಾಗುತ್ತ ಹ್ಞೂ ಫೋರ್ ಆಯ್ತಾ ಅಂದರೆ ಇಲ್ಲಿ ಫೋರ್ ಬರಬೇಕಾ ಇಲ್ಲಿ ಇದು ಲೆವೆನ್ ಆಗ್ಬೇಕಾ ಇದು ಫೋರ್ ಆಗ್ಬೇಕಷ್ಟು ಸರಿನಾ ಸೊ ಅದಕ್ಕೆ ಏನು ಗಮನ ಕೊಡಬೇಕಂದ್ರೆ ಇದು ನಾನು ಸಿಂಪಲ್ ಕೊಟ್ಟೆನೆ ಬೇಸಿಕ್ ಇದು ನಿಮ್ಗೆ ಅರ್ಥ ತಗಲಿ ಅಂತನೋ ಅಂದರೆ ಇವನೇನು ಮಾಡ್ತಾರೆ ಇವನ ಸಂಖ್ಯೆಗಳು ಕೂಡ್ಸಿಬಿಡ್ತಾರ ಎರಡು ಪ್ಲಸ್ ನಾಲ್ಕು ಆರು ಆರು ಐದು ಎಷ್ಟತಿ ಹನ್ನೊಂದು ಮೂರು ಆರು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ನಾಲ್ಕು ಮೂರು ಏಳು ಆಯ್ತು ಇನ್ನು ಹನ್ನೊಂದಕ್ಕೆ ಎಷ್ಟು ಕಡಿಮೆ ಇದೆ ನಾಲ್ಕು ಕಡಿಮೆ ಇದೆ ಆಯಿತಾ ನಾಲ್ಕು ಮೂರ ಏಳು ಪ್ಲಸ್ ಎಷ್ಟಿದೆ ನಾಲ್ಕಿದೆ ಸೊ ಅದಕ್ಕೆ ಗಮನ ಕೊಡ್ತಾ ಅಷ್ಟೇ ಆಯಿತಾ ಸೊ ಇದು ಬೇಸಿಕ್ ಹೇಳ್ತಾನೆ ಬಟ್ ಇದು ಈ ಥರ ಕ್ವಶನ್ಗಳು ಕೇಳ್ತಾರೆ ಅಂದರೆ ಫುಲ್ ಒಂದು ಸ್ವಲ್ಪ ಟಫ್ ಇದು ಕ್ವಶನ್ಗಳು ಪಿ ಎಸ್ ಎಕ್ಸಾಮ್ ಕೇಳ್ತಾರೆ ಅತ್ಯಂತ ಈಸಿ ಕೆಲವೊಂದಿಷ್ಟು ಕ್ವಶನ್ಗಳು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ತಾರೆ ಸೊ ಅವ್ನು ಗಮನ ಕೊಟ್ಟರೆ ನಾನು ಡಿಟೇಲಾಗಿ ಹೋಗೋಣ ನಂಬರ್ ಸೀಸ್ ಆಗಲಿ ಮಿಸ್ಸಿಂಗ್ ನಂಬರ್ ಆಗಲಿ ಟೈಮ್ ಆ್ಯಂಡ್ ವರ್ಕ್ ಆಗಲಿ ರೈಲುಗಳ ಮೇಲಿನ ಸಮಸ್ಯೆ ಆಗಲಿ ಎಲ್ಲ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ ಹೇಳ್ತಾನೆ ಸೊ ಫಸ್ಟ್ ಆಫ್ ಆಲ್ ನೀವೇನು ಗಮನ ಕಾನ್ಸನ್ಟ್ರೇಟ್ ಏನು ಮಾಡಬೇಕಂದ್ರೆ ನಿಮಗೆ ಮೆಂಟಲಿಟಿ ಇಂಪಾರ್ಟೆಂಟ್ ಯಾವ ಇದಾವಲ್ಲ ಅವ್ನು ಗಮನ ಕೊಡ್ತಾ ಹೋಗಿ ನಮ್ಮ ಫಸ್ಟ್ನ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಟಫ್ ಅಂದ್ರೆ ನಾನು ಇದೇ ಮಾಡಿ ಹೇಳ್ತೇನೆ ನೋಡಿ ಫಸ್ಟ್ ನಿಮ್ಮ ಪರ್ಸಂಟೇಜ್ ಟಾಪಿಕ್ ಟಫ್ ಅನ್ನಿಸ್ಬೋದು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನಂತರದಲ್ಲಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಟೈಮ್ ಆ್ಯಂಡ್ ವರ್ಕ್ ಅದರ ಜೊತೆಗೆ ಡೈಸ್ ಅಂತ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಡೈಸು ತೋರಿಸ್ಬಿಡ್ತೀನಿ ಈಗ ಸೊ ಈಗ ಡೈಸ್ದಾಗ ನಿಮ್ಗೆ ಯಾವ ಟಫ್ ಅಂದ್ರೆ ಹೇಳ್ತೀನಿ ಹೇಳಿ ಈ ಇತ್ತೀಚಿನ ಪಿ ಎಸ್ ಎಕ್ಸಾಮ್ ಕೆತ್ತ ಅದ್ರ ಈಗ ಮೂರ್ನಾಲ್ಕು ಡೈಸ್ ಕೊಡ್ಬೋದು ಇನ್ನು ಕಳ್ಳ ಡೈಸ್ ಇಲ್ಲಿ ಮೂರು ಬರೀತಾರೆ ಇಲ್ಲಿ ನಾಲ್ಕು ಬರ್ತಾರೆ ಇಲ್ಲಿ ಐದು ಬರೀತಾರ ನಂತರದಲ್ಲಿ ಇಲ್ಲಿ ನಾಲ್ಕು ಬರ್ತಾರೆ ಇಲ್ಲಿ ಎರಡು ಬರೀತಾರೆ ಇಲ್ಲಿ ಎಷ್ಟಿದೆ ಇಲ್ಲಿ ಐದು ಅಂತ ತಿಳ್ಕೊಂಡು ಈಗ ಏನು ಮಾಡ್ತಾರೆ ಈಗ ನಿಮ್ಗೆ ಅಪೋಸಿಟ್ ಸಂಖ್ಯೆ ಕೇಳ್ಬಿಡ್ತರು ತೀತಾ ಅಪೋಸಿಟ್ ಸಂಖ್ಯೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಈಗ ಮೂರರ ವಿರುದ್ಧ ಸಂಖ್ಯೆ ಯಾವುದು ಅಂತ ಕೇಳಿಬಿಡ್ತಾರೆ ತ್ರೀ ಅಪೋಸಿಟ್ ತೈತಾ ಮೂರರ ವಿರುದ್ಧ ಸಂಖ್ಯೆ ಯಾವುದು ಇದು ಪಿ ಎಸ್ ಸಿ ಎಕ್ಸಾಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ನಿಮ್ಮ ಡೈಸ್ ಮೇಲೆ ಇರ್ತಕ್ಕಂಥದ್ದು ಇದು ಯಾವ ಟಾಪಿಕ್ ಅಂದರೆ ಡೈಸ್ ತೈತ ದಾಳ ಅಂತ ಬರುತ್ತೆ ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ ಇಲ್ಲಿ ಏನು ಗಮನ ಕೊಡ್ಬೇಕಂದ್ರೆ ನೋಡಿ ಇಲ್ಲಿ ಮೂರಿದೆ ನಾಲ್ಕು ಇದೆ ಐದಿದೆ ಇಲ್ಲಿ ನಾಲ್ಕಿದೆ ಎರಡಿದೆ ಐದಿದೆ ಸೊ ನಿಮ್ಗೆ ಏನು ಕಾಯ್ತಾರೆ ತ್ರೀ ಅಪೋಸಿಟ್ ಅಂದ್ರೆ ಮೂರರ ವಿರುದ್ಧ ಮುಖದ ಯಾವ ಸಂಖ್ಯೆ ಅಂತ ಕೇಳ್ತಾರೆ ಇದಕ್ಕೆ ನಾನು ನಿಮ್ಗೆ ಇಂಪಾರ್ಟ್ ನಾಲ್ಕು ಆಗತ್ತೆ ಮೂರರ ವಿರುದ್ಧ ಸಂಖ್ಯೆ ಯಾವುದು ತ್ರೀ ಅಪೋಸಿಟ್ ಟೂ ಆಗತ್ತಿಲ್ಲ ಸೊ ಇದಕ್ಕೆ ನಾನು ನಿಮ್ಗೆ ಓಕೆ ಓಕೆ ಅದಕ್ಕೆ ಆನ್ಸರ್ ಈಗ ಸೊ ಇದನ್ನ ಒಂದೇ ಡೈಸ್ ಕೊಡಲ್ಲ ಇದು ನಿಮ್ಗೆ ಕೆಲವೊಂದಿಷ್ಟು ಇದಕ್ಕೂ ಟ್ರಿಕ್ಸ್ ಅದಾವಲ್ಲ ಭಾಳ ಈಸಿ ಇರ್ತಕ್ಕಂಥ ಸಿಂಪಲ್ ಟ್ರಿಕ್ಸ್ ಅದಾವೆ ಅದಕ್ಕೆಲ್ಲ ಗಮನ ಕೊಡ್ತೇನೆ ಈಗ ಇಲ್ಲೇನಿದೆಯೇ ನಾಲ್ಕು ಐದು ಇದೆ ಇಲ್ಲೂ ಕೂಡ ನಾಲ್ಕು ಈಗ ನೋಡಿರಿ ಇಲ್ಲಿ ಫೋರ್ ಇದೆ ಇಲ್ಲಿ ಫೈವ್ ಇದೆ ಫೋರ್ ಫೈವ್ ಇಲ್ಲೂ ಕೂಡ ಫೋರ್ ಫೈವ್ ಆಯಿತಾ ಸೊ ಇಲ್ಲೂ ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಬಟ್ ತ್ರೀ ಮತ್ತು ಟೂ ಇದೆ ಅದಕ್ಕೆ ಆನ್ಸರ್ ಗೊತ್ತಾ ತ್ರೀ ಅಪೋಸಿಟ್ ಆನ್ಸರ್ ಟು ಈ ಥರ ಸಿಂಪಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಕ್ಸಾಮ್ದಲ್ಲಿ ಈ ಥರ ಮಾಡ್ಬೋದು ಬೇಕಾದ್ರೆ ಇವತ್ತು ಹೋಗಿ ಚೆಕ್ ಮಾಡಿರಿ ನಿಮ್ಮ ಕ್ವೆಶನ್ಗಳು ಯಾವೇ ಒಂದು ಕ್ವಶನ್ ಪೇಪರ್ದಲ್ಲಿ ಇಂಥ ಕ್ವೆಶನ್ ಇದ್ದು ಅಂದ್ರೆ ಹೋಗಿ ಏನು ಮಾಡ್ರಂದ್ರೆ ಇಲ್ಲಿ ಫೋರ್ ಫೈವ್ ಇರಬೇಕು ಇಲ್ಲಿ ಫೋರ್ ಫೈವ್ ಇರಬೇಕು ಅಂದ್ರೆ ಇದು ಫೋರ್ ಫೈ ಅಂದ್ರೆ ಬೇರೆ ಬೇರೆ ಸಂಖ್ಯೆ ಇರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಫೋರ್ ಟು ಅಂದ್ರೆ ಇಲ್ಲಿ ಫೋರ್ ಟು ಇರಬೇಕು ಅದಕ್ಕೆ ವಿರುದ್ಧ ಸಂಖ್ಯೆ ಇರುತ್ತದೆ ಸೊ ಅದನ್ನ ಏನು ಗಮನ ಕೊಡ್ತಾವೆ ಅದಕ್ಕೆ ನಿಮ್ಗೆ ಸ್ಟ್ಯಾಂಡರ್ಡ್ ಐಸ್ ಅಂತ ಬರುತ್ತೆ ಒಂದು ಜನರಲ್ ಐಸ್ ಅಂತ ಬರುತ್ತೆ ಎರಡು ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಅದನ್ನು ಕ ಕ್ಲಾರಿಫೈ ಮಾಡಿ ನಂತರದಲ್ಲಿ ನಿಮ್ಗನ್ನು ಕ್ವಶನ್ಗಳು ಕೊಡ್ತಾ ಹೋಗ್ತಾನೆ ನಾಳೆ ಸ್ಲೈಡ್ ಮುಖಾಂತರ ಹೇಳ್ತಾನೆ ನಿಮಗೆಲ್ಲ ಇದು ಇದನ್ನು ಒಂದು ಪಿ ಪಿಟಿ ಮುಖಾಂತರ ಅವ್ನ ನಿಮ್ಗೆ ಕ್ವಶನ್ಗಳು ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾನೆ ಎಕ್ಸ್ಪ್ಲೇ ಎಕ್ಸ್ಪ್ಲನೇಷನ್ ಮಾಡ್ತಾನೆ ಅದು ಗಮನ ಕೊಡ್ತಾ ಹೋಗ್ತೀರಿ ಆಯಿತಾ ಸೊ ಅಷ್ಟ ಒಂದು ಗಮನ ಕೊಟ್ಟರೆ ಇದು ಡೈಸ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು ಪಿ ಎಸ್ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಮತ್ತು ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಒಂದು ಎರಡು ಮೂರು ಎಕ್ಸಾಮ್ ಕೇಳೋಣ ಸೊ ಅದಕ್ಕೆ ಮತ್ತು ಅದ್ರ ಜೊತೆಗೆ ಈಗ ಕೆ ಎಸ್ ಆರ್ ಪಿ ಪ ಒಂದು ಎಸ್ ಐ ಆಗಿರ್ಬೋದು ಮತ್ತು ಕೆ ಎಸ್ ಎಸ್ ಎಪ್ ದಲ್ಲಿ ಇವು ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಈ ಡೈಸ್ ಟಾಪಿಕ್ಕ ಸೊ ಅದು ಕಾನ್ಸಂಟ್ರೇಟ್ ಮಾಡ್ರಿ ಅದ್ರ ಜೊತೆಗೆ ಮತ್ತು ನಿಮ್ಗೆ ಯಾವ ಬರುತ್ತೆ ಟೈಮ್ ಆ್ಯಂಡ್ ವರ್ಕ್ ಅಂತ ಕಾನ್ಸೆಪ್ಟ್ ಬರುತ್ತೆ ಸೊ ಇವು ಒಂದು ಹೈಲಿ ಇಂಪಾರ್ಟೆಂಟ್ ಒಂದು ಹತ್ತು ಟಾಪಿಕನ್ನು ನಿಮ್ಗೆ ಈಗ ನೋಡಿರಿ ನೀವು ಯಾವ ಟಾಪಿಕನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾನೆ ನಂಬರ್ ಸಿರೀಸಾಗಿ ಆಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕೋಡಿಂಗ್ ಡಿ ಕೋಡಿಂಗ್ ಮಾಡ್ಬೋದು ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಚಿತ್ರ ಕೊಟ್ಟಿರ್ತಾರೆ ಈ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಾಗುತ್ತವೆ ಅಂತ ಕೊಡ್ತಾರೆ ತ್ರಿಭುಜ ಆಗಿರ್ಬೋದು ಅದ್ರ ಜೊತೆಗೆ ಚೌಕ್ಗಳಾಗಿರ್ಬೋದು ಈಗೆಲ್ಲ ಕಾನ್ಸೆಪ್ಟ್ ಕೊಟ್ಟಿರ್ತಾರೆ ಅವನ್ನೆಲ್ಲ ಈಸಿಯಾಗಿ ಒಂದು ಸ್ವಲ್ಪ ಟ್ರಿಕ್ಸ್ ಹೇಳಿಬಿಟ್ಟು ನಿಮ್ಗೆ ನಿಮಗೆ ಸಾಲ್ವ್ ಮಾಡಿಬಿಡ್ತೀನಿ ನೀವು ಆಯಿತಾ ಈಗ ಅದಕ್ಕೊಂದು ಒಂದು ಇಂಪಾರ್ಟೆಂಟ್ ಗಮನ ಕೊಡ್ತಾವೆ ಯಾವುದಂದ್ರೆ ಈ ತ್ರಿ ತ್ರಿಭುಜಿಗೆ ಸಂಬಂಧಪಟ್ಟಂಗೆ ಫಾರ್ ಎಕ್ಸಾಂಪಲ್ ನೋಡಿ ಗಮನ ಕೊಡ್ರಿ ಇದಕ್ಕೆ ಅಷ್ಟೇ ತ್ರಿಭುಜಾಕ ಅಂತ ಹೇಳಿಬಿಟ್ರೆ ನೋಡಿ ಅಂದರೆ ಎಕ್ಸಾಮ್ದಾಗ ಕೊಟ್ಟಿರ್ತಾರೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೋಕೆ ಹೋಗು ಅಷ್ಟೇ ಆಯ್ತಾ ಹ್ಞೂ ಈ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಾಗುತ್ತವೆ ನಾವು ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಆಗುತ್ತವೆ ಮತ್ತು ನಂತರದಲ್ಲಿ ಏನು ಮಾಡಬೇಕು ಒಬ್ಬೊಬ್ರು ಹಾಕಿ ಹೇಳ್ರಿ ತೀತಾ ಒಬ್ಬರ ಮುಗಿಯನ ಒಬ್ರು ಹೇಳ್ರಿ ಎಷ್ಟು ಹಾಕೋ ಹೇಳಿ ತ್ರಿಭುಜ ಎಷ್ಟಾಕ ಫೈನ್ ದ ಟ್ರ್ಯಾಂಗಲ್ಸ್ ಟ್ರ್ಯಾಂಗಲ್ಸ್ ಎಷ್ಟು ಹಾಂ ಟ್ವೆಂಟಿ ಟ್ವೆಂಟಿ ಒನ್ ಹಾಕವ ಇಪ್ಪತ್ತೊಂದಾ ಹ್ಞೂ ಏನ ಜಾಸ್ತಿ ಹಾಕ ನೋಡ್ರಿ ಇದಕ್ಕೆಲ್ಲ ಇವನ್ನೆಲ್ಲ ಎಕ್ಸಾಮ್ ನೋಡಿರಿ ಇನ್ನೊಂದು ಕೇಳಿರಿ ಒಂದು ಸ್ವಲ್ಪ ಕೇಳಿ ಕೇಳ್ರಿ ಸೊ ನೀವು ಏನು ಮಾಡ್ಬೇಕಂದ್ರೆ ಎಕ್ಸಾಮ್ದಲ್ಲಿ ಈ ಥರ ಕ್ವಶನ್ ಕೊಟ್ರಂದ್ರೆ ನೀವು ಭಯಪಡೋಂಗಿಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂದ್ರೆ ಎಲ್ಲರೂ ಗಮನ ಕೊಡ್ರಿ ಟ್ರಿಕ್ಸ್ ಹೇಳ್ತಾನೆ ಇದನ್ನು ಈಗ ನಾ ಕೆಲವೊಂದಿಷ್ಟು ಈ ಥರ ಕ್ವಶನ್ಗಳು ಏನೇ ಇರಲಿವ ಅದಕ್ಕೆ ಅಪ್ಲೈ ಮಾಡೋ ಸಾಕು ನಾವು ಗಮನ ಕೊಡ್ರಿ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಂತ ಬರಿಬೇಕು ಅಷ್ಟು ಎಷ್ಟು ಇದು ಇಲ್ಲಿ ಇದನ್ನ ಗಮನ ಕೊಡಬೇಕು ಇದು ಒಂದು ಇದು ಎರಡು ಇದು ಮೂರು ನಾಲ್ಕು ಐದು ಆರು ಅಂತ ಇದೆ ಆಯಿತಾ ಸೊ ಒನ್ ಟು ತ್ರೀ ಫೋರ್ ಫೈ ಎಷ್ಟು ಇದನ್ನ ಇರ್ತಾವಲ್ಲ ಇಲ್ಲಿ ಲೈನ್ ಇಳಿದಿರ್ತಾ ಅದಕ್ಕೆ ನಾವು ಈ ಬಾಕ್ಸ್ ಈಗ ಗಮನ ಕೊಡ್ಬೇಕು ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಕೊಡಬೇಕು ಸೊ ಎಲ್ಲ ಏನು ಮಾಡ್ಬೇಕಂದ್ರೆ ಕೂಡ್ಸ್ಬೇಕಷ್ಟೆ ಎಲ್ಲ ಕೂಡಿಸ್ ಎಷ್ಟ ಒನ್ ಪ್ಲಸ್ ಟು ಎಷ್ಟಾಯಿತು ತ್ರೀ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಟೆನ್ ಪ್ಲಸ್ ಫೈವ್ ಅಂದರೆ ಎಷ್ಟು ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಅಂದರೆ ಎಷ್ಟು ಹಾಂ ಟ್ವೆಂಟಿ ಒನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಾಗುತ್ತವೆ ಅಂದ್ರೆ ಎಷ್ಟಾಗುತ್ತವೆ ಇಪ್ಪತ್ತೊಂದು ಹಾಕೋ ಈಗ ಗಮನ ಕೊಡ್ಬೇಕು ಅಷ್ಟೇ ಇದಕ್ಕೆ ಟ್ರಿಕ್ಸ್ ಇದೆ ಆಯ್ತಾ ಇದಕ್ಕೆ ಟ್ರಿಕ್ಸ್ ಏನು ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಮಾಡ್ಬೇಕು ಆ ಜೊತೆ ಜಸ್ಟ್ ಹಿಂಗೆ ಗಮನ ಕೊಡು ಬೇಸಿಕ್ ಅಂತ ಹೇಳ್ತಾನೆ ಈ ಬೇಸಿಕ್ ಹಿಂಗೆ ಗಮನ ಕೊಡು ಅಷ್ಟೇ ಇಲ್ಲಿ ಎಷ್ಟು ಹಾಕವ ಹೇಳಿ ನಾನು ಇಲ್ಲಿ ಈ ಕೊಟ್ಟಿರೋ ಚಿತ್ರಕ್ಕೆ ಎಷ್ಟು ತ್ರಿಭುಜ ಹಾಕವಾ ಇಲ್ಲಿ ಟೂ ಹಾಕವ ತ್ರೀ ಹಾಕವ ತ್ರೀ ಹಾಕವ ಇದಕ್ಕೂ ಹಂಗೆ ಮಾಡ್ಬೇಕು ಏನಿಲ್ಲ ಸಿಂಪಲ್ ನೋಡಿರಿಲ್ಲ ಟ್ರಿಕ್ಸ್ ಇದೆ ಟ್ರಿಕ್ಸ್ ಗಮನ ಕೊಟ್ಟರೆ ಸಾಕು ಅಷ್ಟೇ ಆಯಿತಾ ಸೊ ಇಲ್ಲಿ ನೋಡ ಒನ್ ಬರಿಬೇಕು ಇಲ್ಲಿ ಟೂ ಬರಿಬೇಕು ಒನ್ ಪ್ಲಸ್ ಟು ತ್ರೀ ಒನ್ ಪ್ಲಸ್ ಟು ಎಷ್ಟಾಯಿತು ತ್ರೀ ಆಯ್ತಿಲ್ಲ ಸೊ ಈಗ ಗಮನ ಕೊಡೋ ಈಗ ಮೂರು ಹೆಂಗೆ ಹಾಕೋ ಹೇಳ್ಕೊಡ್ತಾ ನೋಡ್ರಿ ಗಮನ ಕೊಡ್ರಿ ಎಲ್ಲರೂ ಇದು ಎಷ್ಟಾಗತ್ತೆ ಇದೊಂದು ಆಗುತ್ತೆ ತ್ರಿಭುಜ ಒಂದು ಆಯ್ತಾ ಇದು ಬ್ಲ್ಯಾಕ್ ಇದಿದ್ದು ಒಂದು ಇದು ರೆಡ್ ಒಂದು ಎರಡು ಆಯ್ತಾ ಸೊ ಇದು ದೊಡ್ಡದೊಂದು ಐತ ಇದು ಒಂದು ಇದೊಂದು ತ್ರಿಭುಜ ಸೊ ಇದೊಂದು ತ್ರಿಭುಜ ಫುಲ್ ದೊಡ್ಡದೊಂದಿದೆ ಎಷ್ಟಾಯಿತು ಮೂರು ಆಯ್ತಿಲ್ಲ ಸೊ ಇದೇ ಥರ ಇದಕ್ಕೂ ಅಪ್ಲೈ ಮಾಡ್ಬೇಕು ಅಷ್ಟೇ ತೈತಾ ಸೊ ಈ ನಿಮ್ಗೆ ಇಲ್ಲಿ ಮತ್ತೆ ಏನು ಮಾಡ್ತಾರೆ ಇದಕ್ಕೂ ನಂತರದಲ್ಲಿ ಇಲ್ಲಿ ಜಾಸ್ತಿ ಹಿಂಗೆ ಲೈನ್ ಹೇಳ್ಬೋದು ಇಲ್ಲೊಂದು ಲೈನ್ ಹೇಳ್ತಾರೆ ಈಗ ಈ ಥರ ಇದ್ದಾಗ ನೀವು ಹಂಗೆ ಅಷ್ಟೇ ಇಲ್ಲಿ ಒನ್ ಬರಿಬೇಕು ಟೂ ಬರಿಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಎಷ್ಟ ಟ್ವೆಂಟಿ ಒನ್ ಐತಾ ಇಲ್ಲೂ ಕೂಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಬರಿತಾ ಇದು ಕೂಡ ಟ್ವೆಂಟಿ ಒನ್ ಸೊ ಎಲ್ಲ ಕೂಡ್ಸಿಬಿಟ್ಟು ಆನ್ಸರ್ ಇಡಬೇಕು ಅಷ್ಟೇ ಆಯಿತಾ ಎಷ್ಟಾಗುತ್ತೆ ಸಿಕ್ಸ್ಟಿ ತ್ರೀ ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಸಾಲ ನೋಡಿ ಈ ಥರ ಕೊಟ್ಟಾಗ ಇಲ್ಲೊಂದು ಇದೊಂದು ಕೊಟ್ಟಿರ್ತಾರೆ ಇಲ್ಲೊಂದು ಲೈನ್ ಇಳಿದಿರ್ತಾರೆ ಇಲ್ಲೊಂದು ಗೆರೆ ಇರುತ್ತಾರೆ ಇಲ್ಲೊಂದು ಇರುತ್ತಾರೆ ಸೊ ಈ ಗಮನ ಕೊಡಬೇಕಷ್ಟೇ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ತ್ರೀ ಇದರ ಗಮನ ಕೊಡಬೇಕು ಅಷ್ಟೆ ಇಷ್ಟ ಸಿಂಪಲ್ ಬಟ್ ಇಂಥವು ಸಾಕಷ್ಟು ಬರ್ತಾವೆ ಅದ್ರ ಜೊತೆಗೆ ಮತ್ತು ಸಾಕಷ್ಟು ನಿಮ್ಗೆ ಎಕ್ಸಾಮ್ದಲ್ಲಿ ಪಿ ಎಸ್ ಎಕ್ಸಾಮ್ ಕೀ ಕ್ವಶನ್ಗಳು ಬರ್ತಾವೆ ತೀತಾ ಈ ಥರ ಬರ್ತಾವೆ ಈ ಚಿತ್ರ ಬರ್ತಾವೆ ಎಷ್ಟು ಇದ್ರಾಗೆಷ್ಟು ನೋಡು ಬೆಸ್ಟ್ ರೀ ಟೆನ್ ಹಾಕವಾ ಒಬ್ಬರೇ ಹ್ಞೂ ಎಂಟಾಕಲ್ಲ ಹ್ಞೂ ಎಂಟು ಕರೆಕ್ಟ್ ಆಗ ಎಂಟು ಆಯ್ತಾ ಇದಕ್ಕೂ ಕೂಡ ಟ್ರಿಕ್ ಇದೆ ಬಟ್ ನೀವೇನು ಮಾಡ್ತೀರಿ ಇದು ಇದು ಒಂದು ಇದು ಎರಡು ಮೂರು ನಾಲ್ಕು ಅದ ಅಂದರೆ ನಿಮ್ಮ ಮೇಲ್ನೋಟಕ್ಕೆ ಎಷ್ಟು ಅದು ಫೋರ್ ಹೌದಾ ಒಂದು ಎರಡು ಮೂರು ನಾಲ್ಕು ಅದು ಆದ್ರೆ ಇಲ್ಲಿ ನೋಡಿರಿ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಆಯ್ತು ಆದರೆ ನಿಮ್ಮ ಮೇಲ್ನೋಟಕ್ಕೆ ಕಾಣುವ ನಾಲ್ಕು ಅದು ಆದರೆ ಇಲ್ಲಿ ಒನ್ ಟು ಅಂತ ಕೈತೀರಿ ನೋಡಿಲ್ಲ ಇಲ್ಲೊಂದು ಪಾಯಿಂಟ್ ಗುರ್ತು ಮಾಡಿ ಒನ್ ಟು ಅಂದಕೈತಿ ಒನ್ ಟು ಟೂ ತ್ರೀ ಫೋರ್ ತ್ರೀ ಒನ್ ಫೋರ್ ಸೊ ಅವು ನಾಲ್ಕಕ್ಕವ ಅಂದ್ರೆ ಸ್ಮಾಲ್ ಟ್ರ್ಯಾಂಗಲ್ಸ್ ಫೋರ್ ಆದ್ರೆ ಒಂದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಮತ್ತೆ ಮತ್ತೇನಕ್ಕವ ಅವ ಫೋರ್ ಅಕ್ಕವ ಬಟ್ ಈ ಥರ ಕ್ವಶನ್ಗಳು ಏನರ ಬಂದು ಅಂದರೆ ಎಕ್ಸಾಮ್ದಾಗ ಜಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಇದಕ್ಕೆ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಎಷ್ಟು ಅಂದರೆ ಎಂಟು ಅನ್ಬೇಕು ಸೊ ಇಲ್ಲಿ ಇದಕ್ಕೆ ಟ್ರಿಕ್ಸ್ ಯಾವ ಥರ ಗಮನ ಕೊಡಬೇಕು ಅಷ್ಟೆ ನೋಡಿರಿ ಒಂದಿದೆ ಎರಡಿದೆ ಮೂರಿದೆ ಇದೆ ನಾಲ್ಕರ ಅಪ್ಪ ಅಂದ್ರೆ ನಾಲ್ಕರಕ್ಕೆ ಡಬಲ್ ಮಾಡ್ರಿ ನಾಲ್ಕನ ಡಬಲ್ ಮಾಡಿ ಎಷ್ಟು ನಾಲ್ಕನ್ನ ಡಬಲ್ ಮಾಡಿ ಎಷ್ಟು ಎಂಟು ಇದು ಕಾಣಿಸ್ ಎಷ್ಟು ಫೋರ್ ಡಬಲ್ ಅದೇ ರೀತಿಯಾಗಿ ನೀವು ಗಮನ ಕೊಡೋ ಅಷ್ಟೇ ಇಲ್ಲಿ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ನಿಮಗೆಲ್ಲ ಬರ್ತಾವೆ ಟೀತಾ ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಈ ಥರ ಕ್ವಶನ್ಗಳು ಹಾಕೊಂಡ್ರೆ ನೀವು ಸಾಕಷ್ಟು ಏನು ಮಾಡ್ಕೋಬೋದು ಈ ಥರ ಇದ್ದಾಗ ಎಷ್ಟು ಹಾಕ್ಕೊಂಡ್ರಿ ಅದಕ್ಕೆ ಟ್ರಿಕ್ ಯೂಸ್ ಮಾಡೋಕೆ ಅಷ್ಟೇ ನೀವೆಲ್ಲ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಕೂಡ ಏನು ಮಾಡ್ಬೋದು ಲಾಂಗ್ ಮೆಥಡ ಹಿಂಗೆ ಸಿಂಗಲ್ ಸಿಂಗಲ್ ಎಣಿಸ್ಬಾರ್ದು ಟ್ರಿಕ್ಸ್ ಸೊ ಒನ್ ಇಲ್ಲಿ ಟೂ ಇಲ್ಲಿ ತ್ರೀ ಫೋರ್ ಫೈವ್ ಸಿಕ್ಸ್ ಇದಾನೆ ಈಗ ಆರು ಇದೆಯಾ ಅಂದ್ರೆ ಆರರ ಒಂದು ಡಬಲ್ ಮಾಡ್ರ ಸಿಕ್ಸ್ ಡಬಲ್ ಮಾಡಿ ಎಷ್ಟು ಹನ್ನಾಡ್ಕತ್ರಿ ಇಷ್ಟೇ ಆನ್ಸರ್ ಬೇ ಹೋಗಿ ಚೆಕ್ ಮಾಡಿರಿ ಇವತ್ತು ಹೋಗಿ ಏನು ಮಾಡ್ರಿ ಪ್ರಾಕ್ಟೀಸ್ ಮಾಡಿ ಥರ ಸಿಂಗಲ್ ಸಿಂಗಲ್ ಚೆಕ್ ಮಾಡ್ರಿ ಆನ್ಸರ್ ಎಷ್ಟು ಆಗುತ್ತೆ ಹನ್ನೆಡ್ಕದ್ ಸೊ ಇದಕ್ಕೆ ಮತ್ತು ಇದೇ ಥರ ಮತ್ತು ನಂಗೆ ಬೇರೆ ಕೊಡ್ಬೋದು ಆಯಿತಾ ಅರ್ಥ ಆಯ್ತಾ ಇವನ್ನೆಲ್ಲ ಗಮನ ಕೊಡ್ತಾ ಹೋಗ್ರಿ ಎಷ್ಟು ಆಯ್ತಾ ಗಮನ ಕೊಡ್ರಿ ಇದಕ್ಕೆ ಮತ್ತು ನಾ ಹಿಂಗೆ ಸಾಕಷ್ಟು ಇವೆಲ್ಲ ಪ್ರತಿಯೊಂದು ಟಾಪಿಕ್ ಕೂಡ ಗಮನ ಹೋಗೋಣ ಯಾಕಂದ್ರೆ ನಿಮಗೆ ಪಿ ಎಸ್ ಎಕ್ಸಾಮ್ದಲ್ಲಿ ಒಂದು ಬೆಸ್ಟ್ ಇಂಪಾರ್ಟೆಂಟ್ ಏನು ಗಮನ ಕೊಡ್ತಾ ಹೋಗ್ಬೇಕಂದ್ರೆ ಇಂಥ ಚಿತ್ರಗಳ ಬಗ್ಗೆ ಒಂಚೂರು ಗಮನ ಕೊಡಬೇಕು ಯಾವಂದ್ರೆ ಒಂದು ಟ್ರ್ಯಾಂಗಲ್ಸ್ ಬಗ್ಗೆ ಸ್ಕ್ವೇರ್ ಬಗ್ಗೆ ಮತ್ತು ರೆಕ್ಟ್ಯಾಂಗಲ್ಸ್ ಅಂದ್ರೆ ತ್ರಿಭುಜಗಳು ಆಯತ ಮತ್ತು ಚೌಕ ಸಮಾನಾಂತರ ಚತುರ್ಭುಜವು ಮತ್ತು ಸರಳ ರೇಖೆ ಬರುತ್ತೆ ಭಾಳ ಇಂಪಾರ್ಟೆಂಟ್ ಒಂದು ಎಫ್ ಡಿ ಎಕ್ಸಾಮ್ದಾಗ ಒಂದು ಚಿತ್ರ ಕೊಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳ ಎಷ್ಟು ಸರಳ ರಕೆ ಆಗತ್ತೆ ಕೇಳ್ಬಿಟ್ಟಾರೆ ಸ್ಟೇಟ್ ಲೈನ್ಸ್ ಕೇಳ್ಯಾರ ಸೊ ಅವನು ಕೂಡ ನೀವು ಗಮನ ಕೊಡ್ರಿ ಇದನ್ನ ಮತ್ತೆ ಇಲ್ಲೊಂದು ಹಾಂ ಹಾಂ ಕೊನೆ ಸಂಖ್ಯೆ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ಫೈವ್ ಇದೆ ಸಿಕ್ಸ್ ಇದೆ ಸಿಕ್ಸ್ ಡಬಲ್ ಟ್ವೆಲ್ ಇಲ್ಲೂ ಕೂಡ ಒನ್ ಟೂ ತ್ರೀ ಫೋರ್ ಫೋರ್ ಡಬಲ್ ಏಯ್ಟ್ ಆಯಿತಾ ಬಿದ್ದರೆ ಗಮನ ಕೊಡ್ಬೇಕು ಅಷ್ಟೇ ಈಗ ನೆಕ್ಸ್ಟ್ ನೋಡಿರಿ ಇದು ಅದೇ ಥರ ಮತ್ತೆ ಬೇರೆ ಕಡೆ ನಿಮಗೆ ಇದು ಮಾಡ್ಬೋದು ಕೇಳ್ರಿ ಇಲ್ಲ ಇವತ್ತು ಜಸ್ಟ್ ಇವತ್ತು ಒನ್ ಅವರ್ ಡೆಮೋ ಕ್ಲಾಸ್ ಇದು ಆಯ್ತಾ ಇವತ್ತು ಒಂದು ಸ್ವಲ್ಪ ನಿಮ್ಗೆ ಒಂದು ಇಂಟ್ರಾಕ್ಷನ್ ಇದು ಕ್ಲಾಸು ಓಕೆ ಕೇಳಿ ಇವತ್ತು ಒಂದು ಇಂಟ್ರಾಕ್ಷನ್ ಕ್ಲಾಸ್ ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಾನೆ ಬೇಕು ಕೇಳಿ ಕೇಳಿ ಇವತ್ತು ಇದೊಂದು ಏನಂದ್ರೆ ಒಂದು ಡೆಮೋ ಕ್ಲಾಸ್ ಐತ ಮೆಂಟಲ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಯಾವ ಕ್ವಶನ್ ಬರ್ತಾವೆ ಪಿ ಎಸ್ ಐದಲ್ಲಿ ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳು ಯಾವ ಥರ ಓದಬೇಕು ಏನು ಮಾಡಬೇಕು ಮತ್ತು ಮೆಂಟಲ್ಗೆ ಸಂಬಂಧಪಟ್ಟಂಗೆ ಏನೇನು ಡೌಟ್ಸ್ ಇದ್ದರೂ ಕೂಡ ನೀವು ಕೇಳಿರಿ ಎಲ್ಲ ಸಾಲ್ವ್ ಮಾಡ್ತಾನೆ ಇವಾಗ ನಿಮಗೆ ಐದು ಲಾಸ್ಟ್ ಒಂದು ಐದು ನಿಮಿಷ ಟೈಮ್ ಕೊಡ್ತಾನೆ ಸೊ ನೀವೇನು ಮಾಡೋಕ್ಕಿರ್ರಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕೇಳಿರಿ ಆ ಡೌಟ್ಸನ್ನು ನಾವು ಮುಂದಿನ ಕ್ಲಾಸಕ್ಕೆಲ್ಲ ಪ್ರತಿದಿನ ಕ್ಲಾರಿಫೈ ಮಾಡ್ತೀನಿ ಬಟ್ ನಿಮ್ಗೆ ಹೇಳತ್ತಾನೆ ಎಷ್ಟು ಆಗ್ಬೋದು ಇಲ್ಲಿ ಎಷ್ಟಾಗೈತೆ ನೋಡ್ರಿ ಅ ಸಿಕ್ಸ್ಟಿನಾ ಸೊ ಒನ್ ಇಲ್ಲಿದೆ ಇದು ಟೂ ಇದೆ ಇದು ತ್ರೀ ಇದೆ ಫೋರ್ ಇದೆ ಫೈವ್ ಇದೆ ಸಿಕ್ಸ್ ಸೆವೆನ್ ಏಯ್ಟ್ ಕೊನೆಯ ಸಂಖ್ಯೆ ಎಷ್ಟು ಬಂತಾ ಎಂಟು ಬಂತಾ ಸೊ ಎಂಟನ್ನು ಡಬಲ್ ಮಾಡ್ರಿ ಆನ್ಸರ್ ಇಷ್ಟೇ ಬ ಹೋಗಿ ನೀವು ಏನು ಮಾಡಬೇಕು ಅಂದ್ರೆ ಚೆಕ್ ಮಾಡಬೇಕು ಹೋಗಿ ಅದ ನಾವು ಎಲ್ಲ ಕರೆಕ್ಟಾಗಿ ನೀವು ಹೋಗಿ ಚೆಕ್ ಮಾಡಿರಿ ಆನ್ಸರ್ ಅವು ಅಂದ್ರೆ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ಕೆಲವು ಕಾನ್ಸೆಪ್ಟ್ ಅಷ್ಟೇ ಈಗ ಬೇರೆ ಬೇರೆ ನೋಡ್ರಿ ಟ್ರ್ಯಾಂಗಲ್ಸ್ ಬೇರೆ ಬರ್ತಾವೆ ನಂತರ ಚೌಕ್ ಬಂದ ಚೌಕದಲ್ಲಿ ಬೇರೆ ಬರ್ತಾವ ಮತ್ತೀಗ ಈ ಚೌಕ್ ಬರ್ತಾ ಆಯತಕ್ಕೆ ಮತ್ತು ಬೇರೆ ಬರ್ತಾವ ಇದೆ ಅವಕ್ಕೆ ಬೇರೆ ಟ್ರಿಕ್ಸ್ ಇದೆ ಅವುಕ್ಕೆಲ್ಲ ಹೇಳ್ತಾನೆ ಒಂದು ಕಡೆ ಟ್ರಿಕ್ಸ್ ಇದು ಮಾಡೋಂಗಿಲ್ಲ ಸೊ ಈಗ ಫಾರ್ ಎಕ್ಸಾಂಪಲ್ ಮತ್ತು ಬೇರೆ ತೊಗೊಂಡು ಬೇರೆ ಕ್ವಶನ್ ಯಾವುದಂದ್ರೆ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಚೌಕ್ ಇದೆ ಈ ಚೌಕ ಈ ಚೌಕದಲ್ಲಿ ಎಷ್ಟು ಎಷ್ಟು ಚೌಕ ಹೇಳ್ರಿ ಈ ಚಿತ್ರದಾಗ ಎಷ್ಟು ಚೌಕ್ ಹಾಕವ ಎಷ್ಟಾಗ್ಬೋದು ಐದಾಕ ಸೊ ಇದಕ್ಕೆ ನಾನು ನಿಮ್ಗೆ ಓಕೆ ಫೈವ್ ಓಕೆ ಮೇಲ್ ನೋಟಕ್ಕೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಸ್ಮಾಲ್ ಚೌ ಈ ಎಷ್ಟು ಎಷ್ಟಾಕ ನಾಲ್ಕು ಹಾಕವ ದೊಡ್ಡ ದೊಡ್ಡ ದೊಡ್ಡದು ಹಾಕವ ತೀತಾ ತೀತಾ ಈ ಸ್ಕ್ವೇರ್ ಹ್ಞೂ ಇದಕ್ಕೆ ಏನು ಗಮನ ಕೊಡಬೇಕಂದ್ರೆ ಇದು ಟ್ರಿಕ್ಸ್ ಇದೆ ಏನು ಗಮನ ಕೊಡೋ ಪಕ್ಕ ಸಂಖ್ಯೆ ಬರಬೇಕು ಒಂದು ಬರಬೇಕು ಇಲ್ಲಿ ಎರಡು ಬರಬೇಕು ತೀತಾ ಇಲ್ಲೂ ಕೊಡೋ ಒನ್ ಮತ್ತು ಇಲ್ಲಿ ಟೂ ಬರಬೇಕು ಕ್ಲಿಯರ್ ಆಯಿತಾ ಈ ಥರ ಬರಿಬೇಕಷ್ಟೆ ಇನ್ನು ಇದಕ್ಕೆ ಟ್ರಿಕ್ ಅಪ್ಲೈ ಮಾಡೋದು ಅಷ್ಟೇ ತೀತಾ ಇದು ಟೂ ಇಂಟು ಟೂ ಒನ್ ಇಂಟು ಒನ್ ತೀತಾ ಇದು ಟೂ ಇದೆಯಲ್ಲ ಕೊನೆಯ ಸಂಖ್ಯೆ ಮಲ್ಟಿಪೇಷನ್ ಟೂ ಇಂಟು ಟೂ ಎಷ್ಟಾಯಿತು ಫೋರ್ ಆಯಿತಾ ಸೊ ಒನ್ ಇಂಟು ಒನ್ ಎಷ್ಟಾಯಿತು ಒನ್ ಕೂಡ್ಸಿಬಿಟ್ರೆ ಫೋರ್ ಪ್ಲಸ್ ಒನ್ ಫೈವ್ ಈ ಥರ ಮಾಡೋದು ಸಾಕಷ್ಟು ಇನ್ಫ್ ಇದನ್ನ ಎಲ್ಲ ಕಡೆ ಅಪ್ಲೈ ಮಾಡೋದು ಅಷ್ಟೇ ಇದೊಂದೇ ಅಲ್ಲ ಚೌಕ್ ಮೇಲೆ ಏನೇ ಕ್ವಶನ್ ಕೇಳಿರು ಒಂದು ಕಡಿಮೆ ಕೊಡಲಿ ಒಂದು ಜಾಸ್ತಿ ಕೊಡಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರು ಕೊಡಲಿ ಇಲ್ಲಿ ಮೂರು ಇತ್ತು ಅಂದರೆ ತ್ರೀ ಇಂಟು ಅಲ್ಲಿ ಕೊನೆಯ ಸಂಖ್ಯೆ ಅಷ್ಟೇ ಮಲ್ಟಿಪಿಲೇಷನ್ ಮಾಡೋ ಕೊನೆಯ ಸಂಖ್ಯೆ ಅಷ್ಟೇ ಮಲ್ಪಿ ಮಲ್ಟಿಪೇಷನ್ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಆಯಿತಾ ಸೊ ನೀವು ಇನ್ನು ಈ ಥರ ಗಮನ ಅಂದ್ರೆ ನೀವು ಯಾವುದೇ ಎಕ್ಸಾಮ್ಲಲ್ಲಿ ಏನೇ ಕ್ವಶನ್ ಕೇಳೋದು ಈ ಥರ ಸಾಲ್ವ್ ಮಾಡಿ ಸಾಕಷ್ಟು ಇನ್ನಫ್ ಐತಾ ಈಗ ಇನ್ನೊಂದು ಕ್ವಶನ್ ಕೊಡ್ತಾನೆ ತೀತಾ ಗಮನ ಕೊಡ್ರಿ ಇದ್ರ ಮೇಲೆ ತೀತಾ ಹ್ಞೂ ಇಲ್ಲಿ ಎಷ್ಟು ಚೌಕೇಳ್ರಿ ಪಾಸ್ಟಾಗಿ ವರ್ಕ್ ಮಾಡಿ ಎಷ್ಟು ಚಾಕ್ರಿ ಎಷ್ಟು ಕೊಟ್ಟಿರೋ ಚಿತ್ರದಲ್ಲಿ ಎಷ್ಟು ಚೌಕಗಳಾಗುತ್ತವೆ ಈ ಕೆಳಗೆ ಕೊಳಗಿನಿಡೋ ಚಿತ್ರದಲ್ಲಿ ಎಷ್ಟು ಚೌಕಗಳಾಗುತ್ತವೆ ಅದು ಟು ನಾಟ್ ಫೋ ಇಲ್ಲ ಟು ನಾಟ್ ಫೋರ್ ಬರಲ್ರಿ ಮಲ್ಟಿಪೇಷನ್ ಸಿಂಪಲಾಗಿ ಮಾಡಿರಿ ಭಾಳ ಸಿಂಪಲ್ ಇದೆ ಏನಿಲ್ಲ ಟ್ವೆ ಟ್ವೆನ್ ಟ್ವೆಂಟಿ ತ್ರೀನಾ ನೋಡಿರಿ ಟ್ವೆಂಟಿನಾ ನೆಕ್ಸ್ಟ್ ನೋಡಿ ನೋಡಿ ಗಮನ ಕೊಡಿ ಗಮನ ಕೊಡಿ ಹಾಂ ಗಮನ ಕೊಡಿ ನೋಡಿರಲಿ ಇಲ್ಲಿ ಒಂದಾ ಇದು ಎರಡು ಇದು ಮೂರು ಬರ ಈ ಥರ ಬರೀಬೇಕಷ್ಟೇ ನೋಡಿರಲಿ ಇಲ್ಲೊಂದು ಬಾಕ್ಸ್ ಇದೆ ಇಲ್ಲೊಂದು ಬಾಕ್ಸ್ ಇದೆ ಇಲ್ಲೊಂದು ಬಾಕ್ಸ್ ಇದೆ ಮೂರು ಬರೆದನಾ ಇಲ್ಲೂ ಗಮನ ಕೊಡೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸರಿನಾ ಈ ಥರ ಬರೀಬೇಕಷ್ಟು ನೋಡಿ ಗಮನ ಕೊಡೋಲ್ಲ ಕಾ ಕಾನ್ಸಂಟ್ರೇಟ್ ಮಾಡಿರಿ ಗಮನ ಕೊಡಿ ಮಾತಾಡೋಂಗೆ ಕೇಳ್ರಿ ಇಲ್ಲಿ ಮೂರು ಇದೆ ಕೊನೆಯ ಸಂಖ್ಯೆ ಮಲ್ಟಿಪಿಷನ್ ಆದ್ರೆ ತ್ರೀ ಇಂಟು ಫೋರ್ ಟೂ ಇಂಟು ತ್ರೀ ಒನ್ ಇಂಟು ಟೂ ಇಲ್ಲಿ ಒಂದು ಉಳಿತು ಅಂದ್ರೆ ಒಂದನ್ನು ಕನ್ಸಿಡ್ ಮಾಡೋಂಗಿಲ್ಲ ಇದ್ರ ಜೊತೆಗೆ ಯಾವುದು ಇಲ್ಲಿ ಜೀರೋ ನಿಮ್ಗೆ ಹೇಳಿಲ್ಲ ಅಲ್ಲೇ ಜೀರೋ ಇಂಟು ಒನ್ ಅಂದರೆ ಜೀರೋ ಇಂಟು ಒನ್ ಒನ್ ಅಂತ ಹೇಳಿಲ್ಲ ಝೀರೋ ಅಂತ ಹೇಳಿಲ್ಲ ಅದು ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ ಇದನ್ನ ಇದನ್ನು ಕಾ ಇದನ್ನ ಕಾನ್ಸನ್ಟ್ರೇಟ್ ಮಾಡೋಂಗಿಲ್ಲ ಒನ್ ಬಿಟ್ಬಿಡ್ಬೇಕು ಕೊನೆಯ ಸಂಖ್ಯೆ ಅಷ್ಟು ನೋಡಲಿ ಇಲ್ಲಿ ಮೂರು ನಾಲ್ಕಲೇ ಎಷ್ಟು ಮೂರು ನಾಲ್ಕಲೇ ಎಷ್ಟು ಹನ್ನೆರಡ ನೋಡಲಿ ಮೂರು ನಾಲ್ಕಲೇ ಹನ್ನೆರಡು ಆಯಿತು ಎರಡು ಮೂರಲೇ ಎಷ್ಟು ಎರಡು ಮೂರಲೇ ಎಷ್ಟು ಎರಡು ಮೂರಲೇ ಎಷ್ಟು ಆರು ನಂತರ ಒನ್ ಇಂಟು ಟು ಟೂ ಎಷ್ಟು ಒನ್ ಇಂಟು ಟೂ ಅಂದೆಷ್ಟು ಇಲ್ಲ ಎಷ್ಟಾಯಿತು ಟೂ ಆಯಿತು ಐತಾ ಸೊ ಎಲ್ಲ ಕೂಡಸ್ರಿ ಎಷ್ಟು ನೋಡಿದ ಕೂಡಿಸ್ರಿ ಹನ್ನೆರಡು ಆರು ಎಷ್ಟು ಹನ್ನೆರಡು ಆರು ಎಷ್ಟು ಹನ್ನೆರಡು ಆರು ಎಷ್ಟು ಹದಿನೆಂಟು ಹದಿನೆಂಟು ಎಷ್ಟಾಯ್ತು ಆಯ್ತು ಅನ್ಸರ ಹೌದಾ ರೀ ಇಪ್ಪತ್ತು ಈ ಥರ ಗಮ್ಮ ಕೊಡಿ ಯಾಕಂದ್ರೆ ನೀವು ಬೇಕಾರೆ ಹೋಗಿ ಚೆಕ್ ಮಾಡಿರಿ ಇಲ್ಲಿ ನೋಡಿರಿ ನಾ ಇಪ್ಪತ್ತನ್ನು ಫ್ರೂ ಮಾಡಿ ತೋರಿಸ್ಲಿ ಈಗ ಇಪ್ಪತ್ತು ಫ್ರೂ ಮಾಡಿ ತೋರಿಸ್ಲಿ ನೋಡಿರಿ ಹಲೋ ಕೇಳಿರಿ ಎಲ್ಲರೂ ಇಪ್ಪತ್ತು ಯಾವಾಗ ಗಮನ ಕೊಡಿ ಎಲ್ಲರೂ ಆಯಿತಾ ಇದು ಸಿಂಗಲ್ ಸಿಂಗಲ್ ಎಷ್ಟು ಎಷ್ಟೋ ನೋಡಿರಿ ಸಿಂಗಲ್ ಸಿಂಗಲ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೈತ ಇವು ಹನ್ನೆರಡು ಸಿಂಗಲ್ ಸಿಂಗಲ್ ಸ್ಮಾಲ್ ಬಾಕ್ಸ್ ಅಂದರೆ ಯಾವ ಥರ ಅಂದ್ರೆ ಈ ಥರ ಈ ಥರ ಎಷ್ಟು ಅಂದರೆ ಹನ್ನೆರಡಕ್ಕು ಹೌದಿಲ್ಲ ರೀ ಹನ್ನೆರಡು ನೆಕ್ಸ್ಟ್ ಒನ್ ಟೂ ಫೈ ಸಿಕ್ಸ್ ಇದೊಂದು ಆಗೈತಿ ನೋಡಿರಿ ಒನ್ ಟು ಫೈ ಸಿಕ್ಸ್ ನಂತರ ಟೂ ತ್ರೀ ಸಿಕ್ಸ್ ಸೆವೆನ್ ಇದೆರಡು ನಂತರ ತ್ರೀ ಫೋರ್ ಸೆವೆನ್ ಏಟ್ ಒನ್ ಟು ಫೈವ್ ಸಿಕ್ಸ್ ಇದೊಂದು ಇದೊಂದು ಇದೆರಡು ಇದು ಮೂರು ತೈತ ಮೂರದು ಇಲ್ಲಿ ಫೈವ್ ಸಿಕ್ಸ್ ನೈನ್ ಟೆನ್ ಫೈವ್ ಸಿಕ್ಸ್ ನೈನ್ ಟೆನ್ ನಂತರ ಸಿಕ್ಸ್ ಸೆವೆನ್ ಟೆನ್ ಲೆವೆನ್ ಸಿಕ್ಸ್ ಸೆವೆನ್ ಟೆನ್ ಲೆವೆನ್ ನೆಕ್ಸ್ಟ್ ಸೆವೆನ್ ಏಯ್ಟ್ ಟೆನ್ ಟೋಲು ಇದು ಎಷ್ಟು ಆರ್ ಇಲ್ಲಿ ಇದು ಒಂದು ಇದು ಎರಡು ಇದು ಮೂರು ಇಲ್ಲಿ ನಾಲ್ಕು ಇದು ಐದು ಆರು ಇವು ಆರದು ನೆಕ್ಸ್ಟ್ ಏನಕ್ಕ ನೋಡಿರಿ ನೆಕ್ಸ್ಟ್ ಮೂರು ಮೂರು ಬಾಕ್ಸ್ ಹಾಕೋ ಟೈತ ಈ ಮೂರು ಬಾಕ್ಸ್ ಯಾವಾಗ ಅಂದ್ರೆ ಈಗ ಗಮನ ಕೊಡಿರಿ ಈ ಥರ ಇದೊಂದು ಇದು ಐತಾ ಇದೊಂದು ಆಕೈತೆ ನೋಡ್ರಿ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಲೆವೆನ್ ಆಯ್ತಾ ಇದು ಲಾಂಗ್ ಮೆಥಡ್ ಹೇಳ್ತಾನೆ ರೀ ಗಮನ ಕೊಡ್ಬೇಕು ಅದ್ರ ಜೊತೆ ಇದೊಂದು ಆಕೈತಿ ಇದೊಂದು ಆಕೈತಿ ನೋಡಿರಿ ಈ ಥರ ಐತ ಎರಡು ಮೂರು ನಾಲ್ಕು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಈಗ ಎಷ್ಟು ಅಂದ್ರೆ ಈಗ ಎರಡು ಅಕ್ಕವ ಆಯ್ತಾ ಸೊ ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಎರಡು ಎಷ್ಟು ಇಪ್ಪತ್ತು ಇದು ಲಾಂಗ್ ಮೆಥಡ್ ನಾ ಹೇಳಿದ್ದು ಲಾಂಗ್ ಮೆಥಡ್ ಸೊ ಪ್ರಿವಿಯಸ್ ಇದೆ ಟ್ರಿಕ್ಸ್ ಆದನು ಎಕ್ಸಾಮ್ದಾಗ ಅರ್ಥ ಮಾಡಬೇಕು ನೀವು ಕಲಿಯುವಾಗ ಪ್ರಾಕ್ಟೀಸ್ ಮಾಡುವಾಗ ಈ ಥರ ಕಲ್ಕೊಂಡು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಬೇಕು ಎಕ್ಸಾಮ್ ಟೈಮ್ದಾಗ ಪ್ರಿವಿಯಸ್ ಏನಿಲ್ಲ ಒನ್ ಟು ತ್ರೀ ಒನ್ ಟೂ ತ್ರೀ ಫೋರ್ ಕೊನೆ ಸಂಖ್ಯೆ ಟೂ ಇಂಟು ಫೋರ್ ಟೂ ಟೂ ಇಂಟು ತ್ರೀ ಒನ್ ಇಂಟು ಟೂ ಇಲ್ಲಿ ಒಂದು ಉಳಿತಂದ್ರೆ ಒಂದು ಗಮನ ಕೊಡೋಂಗಿಲ್ಲ ಇದು ಇಂಪಾರ್ಟೆಂಟ್ ಇಂಥವು ಜಾಸ್ತಿ ಕ್ವಶನ್ ಬರೋದು ನಾನು ಮುಂದಿನ ಕ್ಲಾಸ್ದಾಗ ನಿಮ್ಗೆ ಈ ಕೌಂಟಿಂಗ್ ಫಿಗರ್ಸ್ ಅಂತ ಬರ್ತಾವೆ ಈಗ ಯಾವುದಂದ್ರೆ ಈ ಟಾಪಿಕ್ ಮೇಲೆ ಈತ ಆಕೃತಿ ಎಣಿಸುವಿಕೆ ಅಂತ ಬರುತ್ತೆ ಒಂದು ತ್ರಿಭುಜಗಳ ಬಗ್ಗೆ ಆಗಲಿ ಚೌಕಗಳ ಬಗ್ಗೆ ಆಗಲಿ ಆಯತ ಬಗೆ ಬಗ್ಗೆ ಆಗಲಿ ಸಮಾಂತರ ಚತುರ್ಭುಜ ಆಗಲಿ ನಂತರದಲ್ಲಿ ಸ್ವರಾಡಕ್ಕೆ ಬಗ್ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ನೀವು ಗಮನ ಏನು ಕೊಡಬೇಕಂದ್ರೆ ಅದರ ಬೇಸಿಕ್ ಏನಿದೆ ಅದು ಮೊದಲನೇ ಬೇಸಿಕ್ ಹೇಳಿ ನಿಮ್ಗೆ ಶಾರ್ಟ್ಕಟ್ ಮತ್ತು ಟ್ರಿಕ್ಸ್ ಹೇಳ್ತಾನೆ ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಒಂದು ಡೆಮೋ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಇನ್ ಡೆಪ್ತಾಗಿ ಪ್ರತಿಯೊಂದು ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಇದು ಮಾಡಿಲ್ಲ ಬಟ್ ಏನು ಒಂದು ಸ್ವಲ್ಪ ಬೇಸಿಕ್ ಅನ್ನೋದು ಹೇಳೀನಿ ಮುಂದಿನ ಕ್ಲಾಸ್ದಾಗ ನಿಮಗೆ ಏನು ಬೇಕಲ್ಲ ಇಂಪಾರ್ಟೆಂಟ್ ಏನಿದೆಯಲ್ಲ ಎಲ್ಲ ಗಮನ ಕೊಡ್ತಾ ಹೋಗೋಣ ಅಂದರೆ ನಿಮ್ಗೆ ಟಾಪಿಕ್ ವೈಸೇ ಬರ್ತಾ ಹೋಗ್ತಾನೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಂಬರ್ ಸೀರೀಸ್ ಬಂತಾ ನಂಬರ್ ಸೀರೀಸ್ ಮೇಲೆ ಒಂದು ಸಾಕಷ್ಟು ಯಾವ ಎಕ್ಸಾಮ್ದಾಗ ಕೇಳೋಣ ಮತ್ತು ಅದಕ್ಕೆ ಬೇಸಿಕ್ ಆಗಲಿ ಯಾವ ಥರ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಮುಂದಿನ ಕ್ಲಾಸ್ದಾಗ ಗಮನ ಕೊಡ್ತಾ ಹೋಗೋಣ ಅದ್ರ ಜೊತೆಗೆ ನಿಮ್ಗೆ ಯಾವ ಟಾಪ್ ಟಾಪಿಕ್ ಅನ್ನಿಸೋಲ್ಲೋ ಅವ್ನು ಗಮನ ಕೊಟ್ಕೊಂಡು ಮುಂದೆ ಮೂವ್ ಆಗೋಣ ಆಯ್ತಾ ಮತ್ತೀಗೊಂದು ಇನ್ನೂ ಇನ್ನೊಂದು ಐದು ನಿಮಿಷದಾಗ ನಿಮ್ಗೆ ಏನೇನು ಡೌಟ್ಸ್ ಕೇಳಿರಿ ಆ ಡೌಟನ್ನು ಸಾಲ್ವ್ ಮಾಡೋಣ ತೀತ ಯಾ ಒಬ್ಬೊಬ್ಬರು ಕೇಳಬೇಕು ಡೌಟ್ಸನ್ನು ಕೇಳಿ ಒಬ್ಬೊಬ್ರು ಡೌಟ್ಸನ್ನು ಸಾಲ್ವ್ ಮಾಡೋಣ ಡೌಟ್ಸ್ ಹಾಂ ಸಿಲೆಬಸ್ ಹೇಳಬೇಕಾ ಸಿಲೆಬಸ್ ಮುಂದಿನ ಕ್ಲಾಸ್ದಾಗ ನಾನು ಪಿ ಪಿ ಟಿಯೇ ಮಾಡ್ಕೊಂಡು ಬರ್ತೇನೆ ತೀತಾ ಮುಂದಿನ ಕ್ಲಾಸ್ದಾಗ ಪಿ ಪಿ ಟಿದಾಗ ತೋರಿಸ್ಬಿಡ್ತೇನೆ ನಿಮಗೆ ಆ ಪಿ ಪಿ ಟಿದಾಗ ಯಾವ ಟಾಪಿಕ್ ಓದಬೇಕು ಎಲ್ಲ ನಿಮ್ಗೆ ಪಿ ಪಿ ಟಿ ಸ್ಲೈಡ್ ಮುಖಾಂತರ ಹೇಳ್ತಾನೆ ಅದನ್ನ ಗಮನ ಸಾಕು ಅಷ್ಟೇ ಓಕೆನಾ ಆದರೆ ನಿಮ್ಮ ಸಿಲೆಬಸ್ ಮುಂದಿನ ಕ್ಲಾಸ್ ಹಾಂ ಹೇಳ್ರಿ ಹಾಂ ಮುಂದಿನ ಕ್ಲಾಸ್ದಾಗ ಪಿ ಪಿ ಟಿ ಮುಖಾಂತರ ಯಾವ ಟಾಪಿಕ್ ಇಂಪಾರ್ಟೆಂಟ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾನೆ ಅಷ್ಟು ನೋಡ್ರಿ ಅಷ್ಟೇ ಓಕೆನಾ ಹಾಂ ಮತ್ತು ಮುಂದಿನ ಮತ್ತೆ ಬೇರೆ ಯಾವ್ದು ಕ್ವಶನ್ ಕೇಳಿರಿ ಹ್ಞೂ ಓಕೆ ಮತ್ತು ಮುಂದಿನ ಯಾರ್ಯಾರು ಡೌಟ್ಸ್ ಇದಕ್ಕೆ ಹಾಂ ಕ್ಯಾಲೆಂಡ್ರ್ ಬಗ್ಗೆ ಹೇಳ್ತಾನಲ್ಲ ಕ್ಯಾಲೆಂಡರ್ ಕ್ಯಾಲೆಂಡ್ ಬಗ್ಗೆನೂ ಕ್ವಶನ್ಗಳನ್ನ ನಾ ತೊಗೋಣಂತ ಕ್ಯಾಲೆಂಡ್ರ್ ಬಗ್ಗೆ ಹೇಳ್ತಾನೆ ಆ ಕಾನ್ಸೆಪ್ಟ್ ಕಾನ್ಸೆಪ್ಟ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ನೋಡ್ಕೊಂಬರ್ರಿ ಮುಂದಿನ ಕ್ಲಾಸ್ಸಾಗ ಹೇಳುವಾಗ ಸೊ ಏನಂದ್ರೆ ಮಂತ್ದಲ್ಲಿ ಈಗ ಜನವರಿ ತಿಂಗಳಲ್ಲಿ ಎಷ್ಟು ದಿನ ಬರ್ತಾವೆ ಹೇಳ್ರಿ ಜನವರಿ ತಿಂಗಳಾಗ ಮೂವತ್ತೊಂದು ಬರ್ತಾವೆ ಮೂವತ್ತು ಬರ್ತಾವೆ ಜನವರಿ ಮೂವತ್ತೊಂದು ಬರ್ತಾವೆ ಹಾಂ ಮೂವತ್ತೊಂದು ಬರ್ತಾವೆ ಸೊ ಈ ಥರ ಅದನ್ನು ಗಮನ ಕೊಡ್ಬೇಕು ಹೋಗ್ಬೇಕು ತೀತಾ ಸೊ ಈಗ ಅಧಿಕ ವರ್ಷ ಅಂದ್ರೇನ ಸಾಮಾನ್ಯ ವರ್ಷ ಅಂದ್ರೇನ ಸ್ವಲ್ಪ ನಾ ಹೇಳ್ತಾನೆ ಅವೆಲ್ಲ ಡಿಟೇಲಾಗಿ ಹೇಳ್ತಾನೆ ಸೊ ಒಂದು ಚೂರು ನೀವು ಅದ್ರ ಕಾನ್ಸಂಟ್ರೇಟ್ ಮಾಡಿ ಸಾಕಷ್ಟೇ ತೀತಾ ಮತ್ತೆ ಹೇಳಿರಿ ಕ್ಯಾಲೆಂಡ್ರ್ ಬಗ್ಗೆನ ಹೇಳ್ತಾನೆ ಮುಂದಿನ ಕ್ಲಾಸಿಗೆ ಹೇಳ್ತಾನೆ ರೀ ತೀತಾ ಸಿಲಾಬಸ್ ಪ್ರಕಾರ ಹೋಗೋಣ ಹೇಳ್ತಾನೆ ನಿಮಗೆಲ್ಲ ಕ್ಲಾಸ್ನ ಯಾವ ಇಂಪಾರ್ಟೆಂಟ್ ಅದು ತೀತಾ ಸರಿ ಮತ್ತೆ ಯಾರು ಹ್ಞೂ ಸಾಲ್ವ್ ಮಾಡ್ತಾನೆ ಸಾಲ್ವ್ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡ್ತೀನಿ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಈಗ ಪಿ ಎಸ್ ಐದಲ್ಲಿ ಯಾವ ಕ್ವಶನ್ ಮೆಟಾಲಿಟಿ ಸಂಬಂಧಪಟ್ಟಂಗೆ ಕ್ವಶನ್ ಯಾವ ಕೇಳಲ್ಲ ಇಲ್ಲಿ ನಾನು ನಿಮಗೆ ಈ ಎಕ್ಸಾಮ್ದಾಗ ಕೇಳಿದ ಕ್ವಶನ್ ಬಿಡಿಸತ್ತಂತ ಹೇಳೇ ನಿಮ್ಗೆ ಮುಂದ ಮೂವ್ ಹಾಕಂತೀತ ಅದಕ್ಕೂ ಕಂಬ ಕಂಪ್ಲೀಟ್ ಮಾಡೋಣ ಆಯ್ತಾ ಓಕೆ ನೆಕ್ಸ್ಟ್ ಮುಂದೆ ಎಲ್ಲ ಶಾರ್ಟ್ಕಟ್ ನನ್ನ ಕ್ಲಾಸ್ ಕೇಳಿರಿ ಅದು ಕರೆಕ್ಟಾಗಿ ಯಾವ ಥರ ಪಿ ಎಸ್ ಐ ಇದನ್ನ ಹಾಕತ್ತೆ ನಿಮ್ಗೆ ಮೆಂಟಲಿಟಿ ಸಂಬಂಧಪಟ್ಟಂಗೆ ಈಸಿಯಾಗಿ ಸಾಲ್ವ್ ಮಾಡಿ ಮಾಡಿಕೊಡ್ತೀನಿ ಇದು ಈಸಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಅದು ನೀವು ಕ್ಲಾಸ್ ಮೇಲೆ ಗೊತ್ತಾಗತ್ತೆ ಈಗೇನು ಗೊತ್ತಾಗಲ್ಲ ಬಟ್ ಈಗ ನಿಮ್ಗೆ ಹೇಳಲಿ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದಷ್ಟು ಕಾನ್ಸೆಪ್ಟ್ ಹೇಳಿಲ್ಲ ಇದೇ ಬೇಸ್ ಮೇಲೆ ಇರ್ತದೆ ಎಲ್ಲ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ ಹೇಳ್ತಾನೆ ನಿಮ್ಗೆ ಆಯಿತಾ ಭಾಲ್ ಎಂದಿ ಹೋಗಲ್ಲ ಫುಲ್ ಒಂದೊಂದು ಪೇಜ್ ಪೇಜ್ ಕ್ವಶನ್ ಬರ್ಸಲ್ಲ ಅದೇನೋ ಒಂದೊಂದು ಪೇಜ್ ಪೇಜ್ ಎಕ್ಸ್ಪ್ಲೇಷನ್ ಬರೆಸಿ ಅದು ನೀವು ಎಕ್ಸಾಮ್ದಾಗ ಮಾಡಲ್ಲ ಇರುವ ಟೈಮ್ ನಿಮ್ಗೆ ಇದಿದ್ದ ತೊಂಬತ್ತು ನಿಮಿಷದಾಗ ಈ ಮೆಂಟಲಿಟಿನ ನೀವು ಅರ್ಧ ತಾಸು ತೊಂದರೆ ಕೆಲಸ ಆಗಲ್ಲ ನನ್ನ ಕಡೆ ಒಂದು ಮೂವತ್ತು ಸೆಕೆಂಡ್ ಒಂದು ಕ್ವಶನ್ ಬಡಿಸ್ತೀನಿ ನೀವು ತರ್ಟಿ ಸೆಕೆಂಡ್ ಅಂದ್ರೆ ಹತ್ತು ಕ್ವಶನ್ ಕೇಳಿ ಅಂದ್ರೆ ಐದು ನಿಮಿಷ ಸಾಕು ನಿಮ್ಗೆ ಅಷ್ಟೇ ಹತ್ತು ಕ್ವಶನ್ ಕೇಳಿ ಅಂದ್ರೆ ಐದು ನಿಮಿಷನಾಗೆ ನೀವು ಅಲ್ಲ ಎಲ್ಲ ಕ್ವೆಶನ್ ಟಚ್ ಮಾಡ್ತಾರೆ ಆ ಥರ ಹೇಳ್ತೀನಿ ಬಟ್ ಕೆಲವು ಕಾನ್ಸೆಪ್ಟ್ಗಳಿಗೆ ನೀವು ಕ್ವಶನ್ ಓದೋದ ಆಪ್ಷನ್ ಮುಖಾಂತರ ಆನ್ಸರ್ ಮಾಡೋದು ಆ ಥರ ಕ್ವಶನ್ದಾಗ ಈ ಫಾರ್ ಎಕ್ಸಾಂಪಲ್ ಕ್ವಶನ್ ಓದಬೇಕು ಅದಕ್ಕೆ ಆಪ್ಷನನ್ನು ಓದಬೇಕು ಅಷ್ಟು ಆಪ್ಷನ್ ಓದ್ರೆ ಆನ್ಸರ್ ಮಾಡ್ಬೋದು ಆ ಥರ ಕ್ವಶನ್ಗಳು ನಿಮ್ಗೆ ಟ್ರಿಕ್ ಸೇರಿಕೊಡ್ತಾನೆ ಸೊ ಅವನು ಗಮನ ಕೊಟ್ಟರೆ ಸಾಕು ಯಾಕಂದ್ರೆ ನಿಮ್ಗೆ ಕಡಿಮೆ ಸಮಯದಾಗ ಹೆಚ್ಚಿನ ಕ್ವಶನ್ ನೀವು ಎಕ್ಸಾಮ್ದಾಗ ನೀವು ಇದನ್ನ ಮಾಡಬೇಕು ಬರ್ಸ್ಬೇಕಂದ್ರೆ ಆ ಥರ ಗಮನ ಕೊಡ್ತಾ ಹೋಗ್ಬೇಕು ಅಷ್ಟೇ ತೀತಾ ಸಾಲ್ವ್ ಮಾಡೋಣ ನಿಮ್ಗೆ ಜಾಸ್ತಿ ಲಾ ಲೆಂದಿ ಅನ್ಕೆ ಯಾವುದೂ ಹೇಳೋಲ್ಲ ತೀತ ಸಿಂಪಲಾಗಿ ಹೇಳೋಣ ಗಮನ ಕೊಡ್ರಿ ನೆಕ್ಸ್ಟ್ ಮತ್ತು ಮತ್ತು ಮತ್ತೆ ನಿಮ್ಗೆ ಯಾರೋ ಏನು ಡೌಟ್ಸ್ ಇದು ಕೇಳ್ರಿ ಸಿಲಾಬಸ್ ಅನ್ಕ ಹೇಳ್ತೀನಿ ಕ್ಯಾಲೆಂಡರ್ ಟಾಪಿಕ್ ಹೇಳ್ತೀನಿ ಟಾಪಿಕ್ ವೈಸು ಬರ್ತೀನಿ ಮತ್ತು ನಿಮ್ಗೆ ಜಾಸ್ತಿ ಲಾಂಗ್ ಪ್ರೊಸೆಸ್ಸು ಹೇಳಲ್ಲ ಯಾವುದೋ ಟಾಪಿಕ್ ಎಕ್ಸ್ಪ್ಲನೇಷನ್ ಫುಲ್ ಹೇಳಲ್ಲ ಈಸಿಯಾಗಿ ಎಕ್ಸಾಮ್ದಾಗ ನಿಮ್ಗೆ ಏನು ಇಂಪಾರ್ಟೆಂಟ್ಲ ಅವ್ನು ಗಮನ ಕೊಡ್ತಾ ಹೋಗ್ಕೊಳ್ಳಿ ಮತ್ತು ಎಷ್ಟು ಓದಬೇಕು ಏನು ಓದಬಾರ್ದು ಮತ್ತು ಯಾವ ಟಾಪಿಕ್ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಟಾಪಿಕ್ ಬಿಡಬೇಕು ಮತ್ತು ಎಕ್ಸಾಮ್ ಪಿ ಎಸ್ ಸಿ ಎಕ್ಸಾಮ್ಗೆ ಎಷ್ಟು ಕ್ವಶನ್ ಬಂದವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಜಾಸ್ತಿ ಕ್ವಶನ್ ಯಾವ ಟಾಪಿಕ್ ಮೇಲೆ ಬಂದವ ಅವನು ಕೂಡ ನಿಮ್ಗೆ ಎಲ್ಲಿಸ್ ಮಾಡಿ ತೋರ್ಸನೈತಿ ಆಯಿತಾ ಯಾಕಂದ್ರೆ ಯಾವ ಕಾನ್ಸೆಪ್ಟ್ ಓದಬೇಕು ಅನ್ನೋದು ಗಮನ ಕೊಡ್ತಾ ಹೋಗೋಣ ಸರಿನಾ ಮತ್ತೆ ಎಲ್ಲ ಕವರ್ ಮಾಡ್ಕೊಡ್ತಾನೆ ಕವರ್ ಮಾಡ್ಕೊಡ್ತಾನೆ ಏನೇನು ಡೌಟ್ಸ್ ಏನು ಬ್ಯಾಡ ನಿಮ್ಗೆ ನಿಮ್ಗೆ ಯಾವ ಟಾಪಿಕ್ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಅದಾವಲ್ಲ ಎಲ್ಲ ಕವರ್ ಮಾಡ್ಕೊಡೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ನಿಮ್ಗೆ ಪ್ರಾಬ್ಲಮ್ಸ್ ಆನ್ ಟ್ರೈನ್ ಅಂತ ಬರುತ್ತೆ ರೈಲುಗಳ ಮೇಲಿನ ಸಮಸ್ಯೆ ಅಂತ ಬರುತ್ತೆ ಸೊ ಅದನ್ನು ಈಸಿಯಾಗಿ ನಿಮ್ಗೆ ಫೈ ಬೈ ಏಯ್ಟಿನ ಏಯ್ಟೀನ್ ಫೈ ಫೈ ಅಂತ ಯೂಸ್ ಮಾಡ್ಕೊತಾರೆ ಎಲ್ಲ ಬೇರೆ ಬೇರೆ ಎಲ್ಲ ಬುಕ್ಸಾಗ ಕೊಟ್ಟರೆ ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಯಾವ ಥರ ಅದನ್ನು ಕೆಲವು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಮುಗೋತು ಅಷ್ಟೇ ಬಸ್ಟ್ ಫಸ್ಟ್ ನೀವೇನು ಗಮನ ಕೊಡಬೇಕಂದ್ರೆ ಒಂದು ಕಿಲೋಮೀಟ್ರ್ ಅಂದ್ರೆ ಎಷ್ಟು ಮೀಟರ್ ಆಗೈತಿ ಹೇಳಿರಿ ನಾ ಯಾರು ಹೇಳ್ತಾರೆ ಒಂದು ಕಿಲೋಮೀಟ್ರ್ ಅಂದ್ರೆ ಎಷ್ಟು ಮೀಟರ್ ಆಗೈತಿ ಒಂದು ಕಿಲೋ ಒಂದು ಸಾವಿರ ಮೀಟ್ರ್ ಒಂದು ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಹೌದಾ ಒಂದು ಗಂಟೆ ಅಂದರೆ ಎಷ್ಟು ಸೆಕೆಂಡ ಒಂದು ಗಂಟೆ ಅಂದರೆ ಎಷ್ಟು ಸೆಕೆಂಡ್ಗಳು ಬರ್ತವೆ ಒಂದು ಗಂಟೆ ಅಂದರೆ ಎಷ್ಟು ಸೆಕೆಂಡ್ ಆ ಮೂರು ಸಾವಿರದ ತೀತಾ ಈಗ ಒಂದು ತೀತಾ ಗಮನ ಕೊಟ್ರಿ ಈಗ ಒನ್ ಅವರ್ ತೀತಾ ಒನ್ ಅವರ್ ಅಂದರು ಒಂದೇ ತೀತಾ ಒನ್ ಅವರ್ ಅಂದ್ರೆ ಒಂದೇ ಅರವತ್ತು ನಿಮಿಷ ಅಂದರೆ ಒಂದೇ ತೀತಾ ನೆಕ್ಸ್ಟ್ ಅರುವತ್ತು ಇಂಟು ಅರವತ್ತು ಸೆಕೆಂಡ್ ಅಂದ್ರೆ ಒಂದೇ ಟೀತ ಎಲ್ಲ ಒಂದೇ ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂರು ಸಾವಿರದ ಆರುನೂರು ಸೆಕೆಂಡ್ ಅಂದ್ರೆ ಒಂದೇ ಇದು ಭಾಳ ಇಂಪಾರ್ಟೆಂಟ್ ಟೀತ ಒನ್ ಅವರ್ ಅಂದ್ರೆ ಒಂದೇ ಅರವತ್ತು ನಿಮಿಷ ಅಂದ್ರೆ ಒಂದೇ ಇಂಟು ಅರವತ್ತು ಸೆಕೆಂಡ್ ಅಂದ್ರೆ ಒಂದೇ ಮೂರು ಸಾವಿರ ಆರುನೂರು ಸೆಕೆಂಡ್ ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಇವನು ಕಲಿಬೇಕು ನೀವು ಇದನ್ನೆಲ್ಲ ಹೇಳ್ಕೊಡ್ತಾನೆ ತೀತಾ ನೆಕ್ಸ್ಟ್ ಅದೇ ರೀತಿಯಾಗಿ ಒನ್ ಕಿಲೋಮೀಟ್ರ್ ಇದೆ ಸೊ ಒನ್ ಕಿಲೋಮೀಟ್ರ್ ಅಂದರೆ ಒಂದು ಸಾವಿರ ಮೀಟ್ರ್ ಇದೆಲ್ಲ ಒಂಚೂರು ಬೇಸಿಕ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಬಟ್ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ರೈಲುಗಳ ಮೇಲೆ ಸಮಸ್ಯೆ ಗಮನಕ್ಕೆ ಕೊಡೋಣ ಫಾರ್ ಎಕ್ಸಾಂಪಲ್ ಕೊಡ್ತಾನೆ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ ತೊಂಬತ್ತು ಕಿಲೋಮೀಟ್ರ್ ಪಾರ್ ವೇಗದಲ್ಲಿ ಚಲಿಸುತ್ತಿದೆ ನೋಡಿರಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಮೀಟರ್ ಉದ್ದವಿರುವ ಒಂದು ರೈಲು ತೊಂಬತ್ತು ಕಿಲೋಮೀಟ್ರ್ ಪಾರ್ ವೇಗದಲ್ಲಿ ಚಲಿಸುತ್ತಿದ್ದು ಅದು ಎರಡು ನೂರ ನಲವತ್ತು ಮೀಟರ್ ಉದ್ದವಿರುವ ಒಂದು ಸೇತುವೆಯನ್ನು ದಾಟಲು ಎಷ್ಟು ಸೆಕೆಂಡುಗಳನ್ನು ತೆಗೆದುಕೊಳ್ಳೋದನ್ನು ಕೇಳ್ತಾರೆ ಭಾಳ ಸಿಂಪಲ್ ಇದೆ ಅವ್ನ ಗಮನ ಕೊಡ್ತಾ ಹೋಗೋ ಸಾಕು ಇವನ್ನ ಬೇಸಿಕ್ ಯೂಸ್ ಮಾಡ್ಕೊಂಡು ಅವ್ನು ಬಿಡಿಸೋ ಸಾಕು ಸೊ ಅವನು ಒನ್ ಬೈ ಒನ್ ಬೈ ಕಾ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೋತ ನಿಮ್ಮ ಕ್ವಶನ್ ಹೇಳ್ಕೊತ ಅವನು ಫಸ್ಟ್ ನಾನು ಕೆಲವೊಂದಿಷ್ಟು ಕ್ವಶನ್ಗಳ ಒಂದು ಎರಡು ಮೂರು ಕ್ವೆಶನ್ ಈಸಿ ಹೇಳಿ ನಂತರದಲ್ಲಿ ಮಾಡ್ರೇಟ್ ಕ್ವೆಶನ್ ಹೇಳಿ ನಂತರದಲ್ಲಿ ಫುಲ್ ಹೈ ಲೆವೆಲ್ ಕ್ವಶನ್ ನಿಮಗೆ ದ ಫುಲ್ ಬರುವಂಥ ಕ್ವಶನ್ಗಳು ಕಾನ್ಸಂಟ್ರೇಟ್ ಮಾಡೋಣ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಎಷ್ಟು ಯಾವುದೇ ಒಂದು ಒನ್ ಅವರ್ ಇಲ್ಲಿ ಬಳಕೆ ಮಾಡ್ತೇವೆ ಅಂದರೆ ಕರೆಕ್ಟ್ ಎಫೆಕ್ಟಿವ್ ಆಗಿ ಇದು ಮಾಡೋಣ ಅಟ್ ಲೀಸ್ಟ್ ಒಂದು ಹತ್ತು ಕ್ವೆಶನ್ ಒಂದೊಂದು ಟಾಪಿಕ್ ಮೇಲೆ ಹತ್ತು ಹನ್ನೆರಡು ಕ್ವಶನ್ ಅಷ್ಟೇ ಬಿಡಿಸಿದ್ರೆ ಇಡೀ ಟಾಪಿಕ್ ಫುಲ್ ಕವರ್ ಆಗೋಂಗ ಕಾನ್ಸೆಪ್ಟ್ಗಳು ತೊಗೊಂಡ್ಬಿಡ್ತಾನೆ ಫಾರ್ ಎಕ್ಸಾಂಪಲ್ ಈಗ ನಂಬರ್ ಸೀರೀಸ್ ಒಂದು ಇಪ್ಪತ್ತು ಕ್ವೆಶನ್ ಬಿಡಿಸಿರಂದ್ರೆ ಆ ಇಪ್ಪತ್ತು ಕ್ವಶನ್ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಆ ಥರ ಕ್ವಶನ್ ಬಿಡಿಸ್ತೇನೆ ನಾ ಇವತ್ತು ಪ ಮುಂದಿನ ಕ್ಲಾಸ್ದಾಗ ಅದನ್ನ ಸ್ಲೈಡ್ ಮಾಡಿಕೊಂಡು ಸ್ಲೈಡ್ ಕ್ವಶನ್ ತಗೊಂಡು ಬಂದಿರ್ತನೆ ತೀತಾ ಸೊ ಅದನ್ನ ಗಮನ ಕೊಡ್ತಾ ಹೋಗೋಣ ಇವೆಲ್ಲ ಗಮನ ಕೊಡ್ಬೇಕು ಬೇಸಿಗ ಸ್ವಲ್ಪ ಇದು ಮಾಡ್ರಿ ಸೊ ಮತ್ತು ಯಾರಿಗೆ ಲಾಸ್ಟ್ ಒಂದು ಒಂದು ನಿಮಿಷ ಇದೆ ಒಂದು ನಿಮಿಷನ ಕ್ವೆಶನ್ ಕೇಳ್ರಿ ನಿಮಗೆ ಸೆಷನ್ ಕಂಪ್ಲೀಟ್ ಮಾಡೋಣ ತೀತಾ ಹಾಂ ಹೇಳ್ತಾನೆ ಬ ರಕ್ತ ಸಂಬಂಧ ಬಗ್ಗೆನ ನಿಮ್ಗೆ ಆ ರಕ್ತ ಸಂಬಂಧ ಏನೇನು ಎಲ್ಲ ಹೇಳ್ತಾನೆ ಅದು ಗಮನ ಕೊಡೋಣ ತೀತಾ ಎಲ್ಲ ಏನು ಯಾವುದೇ ನಿಮ್ಗೆ ಡೌಟ್ಸ್ ಬರ್ಬೋದಂಗೆ ಟಾಪಿಕ್ ನೀವು ಹೇಳೋಣ ಆ ಟಾಪಿಕ್ ನಿಮಗೆ ಬೇಕಂದಾಗ ಅದೇ ಟಾಪಿಕ್ ಸ್ಟಾರ್ಟ್ ಮಾಡೋಣ ಅಂತ ಆ ಥರ ಗಮನ ಕೊಡ್ತು ಮತ್ತೆ ಮಾತು ಹೇಳ್ರಿ ಯಾರೀ ಮೆಂಟಲ್ ಫುಲ್ಲು ಎಲ್ಲ ಹೈ ಲೆವೆಲ್ ಕಲಿಬೇಕಾದ್ರೆ ನಲ್ವತ್ತು ಟಾಪಿಕ್ ಕಲಿಬೇಕು ಬಟ್ ಎಲ್ಲ ಎಕ್ಸಾಮ್ ಕ್ಯೂಸ್ ಆಗುವಂಗೆ ಫೋರ್ಟಿ ಟಾಪಿಕ್ಸ್ ನಾನು ಕಲಿಸ್ತೇನೆ ನಲ್ವತ್ತು ನಲ್ವತ್ತೈದು ಟಾಪಿಕ್ ಹೇಳ್ತಾನೆ ಬಟ್ ನಿಮ್ಮ ಪಿ ಎಸ್ ಐದಲ್ಲಿ ಒಂದು ಇಪ್ಪತ್ತು ಟಾಪಿಕ್ ಸಾಕಷ್ಟೆ ಪಿ ಎಸ್ ಐದಲ್ಲಿ ಇಪ್ಪತ್ತು ಹಾಂ ಹೇಳಿರಿ ಇಂಪಾರ್ಟೆಂಟ್ ಅಷ್ಟೇ ಇಮ್ ಇಂಪಾರ್ಟೆಂಟ್ ಹೇಳ್ತಾನಲ್ಲ ಇಂಪಾರ್ಟೆಂಟ್ ಒಂದು ಇಪ್ಪತ್ತು ಟಾಪಿಕ್ ಹೇಳ್ತಾನೆ ರೀ ನಿಮ್ಗೆ ಹ್ಞೂ ಅದ್ರಾಗ ಇಪ್ಪತ್ತು ಟಾಪಿಕ್ ಹೇಳೋಣ ಸಾಕಷ್ಟೇ ಹಾಂ ಅಷ್ಟು ಹೋದ್ರೆ ಸಾಕು ರೀ ನಿಮ್ಗೇನು ಭಾಳ ಜಾಸ್ತಿ ಇದು ಮಾಡ್ಕೊಬೇಡ್ರಿ ಅಷ್ಟು ಮಾಡಿರಿ ಮುಂದಿನ ಕ್ಲಾಸ್ದಾಗ ಬಂದು ನಾನು ನಿಮ್ಗೆ ಮುಂದೆ ಒಂದು ಯಾವ್ದು ಟಾಪಿಕ್ ತೊಗೊಳೋ ಚೆನ್ನಾಗಿರೋದ ತೊಗೊಂಡು ಹೇಳೋಣ ಓಕೆ ಸರಿ ಮತ್ತೇನು ರೀ ಲಾಸ್ಟ್ ಹ್ಞೂ ಸರಿನಾ ಏನು ರೀ ಹೇಳಿರಿ ಏನು ರೀ ರೀಸನಿಂಗ್ ಭಾಳ ಸಿಂಪಲ್ ರೀ ರೀಸನಿ ರೀಸನಿಂಗ್ದಾಗ ನೋಡಿರಿ ನಂಬರ್ ಸೀರೀಸ್ ಕೋಡಿಂಗ್ ಡಿಕೋಡಿಂಗ್ ಈ ನಂತರದ ಡೈಸ್ ಮೇಲೆ ಬಿಟ್ಟು ಹೋದ ಸಂಖ್ಯೆಗಳು ಅಂತ ಬರ್ತಾವೆ ಮಿಸ್ಸಿಂಗ್ ನಂಬರ್ ಬರ್ತಾವೆ ಭಾಳ ಸಿಂಪಲ್ ಇದ್ರಾಗೆ ನೀವು ಮಾಡೋಕೆ ಮಾಡ್ಕೊಳ್ಬಿಟ್ರಿ ರೀನಿಂಗ್ ಭಾಳ ಈಸಿ ಇದೆ ಬಟ್ ಅದ್ರಾಗ ರೀಸಿಂಗ್ದಾಗ ಭಾಳ ಕ್ವಶನ್ಗಳು ಟೈಪ್ ಟಾಪ್ರು ಬರ್ತಾವೆ ಅವ್ನು ಹೇಳ್ತಾನೆ ರ್ಯಾಂಕಿಂಗ್ ಟೆಸ್ಟ್ ಆಗಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಲಿ ಅವ್ರು ಟಾಪಿಕ್ಗಳ ಸ್ವಲ್ಪ ನಿಮ್ಮ ಪಿ ಎಸ್ ಆದಲ್ಲಿ ಕೇಳ್ತಾನೆ ಒಂದು ಯಾಕಂದ್ರೆ ಒಂದು ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಕೊಟ್ಟು ಅದಕ್ಕೆ ಒಂದು ನಾಲ್ಕೈದು ಕ್ವಶನ್ ಲಿಂಕ್ ಕೊಟ್ಟಿರ್ತಾನೆ ತೀತಾ ಅದನ್ನು ಹೇಳ್ತಾನೆ ರೀ ಮುಂದಿನ ಕ್ಲಾಸಿಗೆ ಹೇಳ್ತಾನೆ ರೀ ಹ್ಞೂ ಮತ್ತು ಸರ್ನಾ ಹಾ ಹಾ ಬೇಸಿಕ್ ಹೇಳ್ತಾನ್ರಿ ಸಿಲಾಬಸ್ಸು ಹೇಳ್ತಾನೆ ಓಕೆ ಹೇಳ್ತಾನೆ ಹೇಳ್ತಾನ್ರಿ ಸಿಲಾಬಸ್ಸು ಹೇಳ್ತಾನೆ ಸರಿನಾ ಓಕೆ ಕ್ಲಾಸ್ ಯಾವ ಥರ ಅನ್ನಿಸ್ತಿವಿ ಕ್ಲಾಸ ಹ್ಞೂ ಹ್ಞೂ ಎಲ್ಲ ಇನ್ನೂ ಇನ್ನೂ ಸಾಕಷ್ಟು ಟ್ರಿಕ್ಸ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಹೇಳ್ತಾನೆ ಅದಕ್ಕೆ ನೀವು ಮೊದಲು ಬೇಸಿಕ್ ಹೇಳ್ಕೊಂಡು ಟ್ರಿಕ್ಸ್ ಹೇಳ್ತಾನೆ ಒಮ್ಮೆ ಟ್ರಿಕ್ಸ್ ಹೇಳಿ ನಿಮ್ಗೆ ಅರ್ಥ ಆಗಲಿ ಇರ್ಬೋದು ಮೊದಲು ಸ್ವಲ್ಪ ಬೇಸಿಕ್ ಹೇಳ್ಕೊಂಡು ಟ್ರಿಕ್ಸ್ ಹೇಳಿ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ಆಯಿತಾ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಈಗ ನೆಕ್ಸ್ಟ್ ಕ್ಲಾಸ್ ಮಂಜುನಾಥ್ ಸರ್ ಜೋರು ಪಿತ್ ಹತ್ತಾರೆ ಸರ್ ಜೌರ್ ಪಿತ್ ಹೋಗ್ತಾರೆ ಕಂಟಿನ್ಯೂ ಮಾಡ್ತಾರೆ ಓಕೆನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾಂ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ ವರ್ಕ್ ಮಾಡಿರಿ ಆಯಿತಾ ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಬ್ರೇಕ್ ಇದೆ ಇದೆ ಒಂದು ಐದು ನಿಮಿಷ ಇದೆ ಫೈವ್ ಮಿನಿಟ್ಸ್ ಬ್ರೇಕ್ ಇದೆ ಐದು ನಿಮಿಷ ಬ್ರೇಕ್ ಇದೆ ಐದು ನಿಮಿಷ ಬ್ರೇಕ್ ಇದೆ ಐದು ನಿಮಿಷ ಬ್ರೇಕ್ ಇದೆ ಓಕೆ ಮತ್ತೆ ಇವತ್ತಿನ ಕ್ಲಾಸ್ ನಿಂಗಪ್ಪ ಸರ್ ಕ್ಲಾಸ್ ಹೇಗಿತ್ತು ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ರಿ ಅವರು ಆಮೇಲೆ ಅದೇ ರೀತಿ ಇವತ್ತಿನ ಟೋಟಲ್ ಮೂರು ಕ್ಲಾಸ್ ಹೇಗಿದ್ದು ಆಮೇಲೆ ಈಗ ಜಾಗೃಬಿ ಸರ್ ಕ್ಲಾಸ್ ಬ ತೋತಾರೆ ಹೆಂಗಿತ್ತು ಮೂರು ಕ್ಲಾಸ್ ಯಾವ ರೀತಿ ಇತ್ತು ಹೇಳಿ ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಇರ್ತವೆ ಕ್ಲಾಸಸ್ ಎಲ್ಲ ಕೂಡ ಇದೇ ರೀತಿಯೇ ಇರ್ತಾವೆ ನಿಂಗಪ್ಪ ಸರ್ ಆಗಿರ್ಬೋದು ನೇತ್ರಾವತಿ ಮೇಡಮ್ ಆಗಿರ್ಬೋದು ಮಂಜುನಾಥ್ ಸರ್ ಆಗಿರ್ಬೋದು ಸೊ ನಿಮ್ಗೆ ಎಲ್ಲರೂ ಕ್ಲಾಸ್ ಚೆನ್ನಾಗೇ ಕೊಡ್ತಾರೆ ಯಾಕಂದರೆ ಅವರು ಭಾಳ ಎಕ್ಸ್ಪೀರಿಯೆನ್ಸ್ ಇದ್ದವರು ಸೊ ಯಾವುದೇ ಕ್ಲಾಸನ್ನು ಮಿಸ್ ಮಾಡ್ಕೊಳ್ಬೇಡಿ